ಕಣ್ಣ ಬಿಚ್ಚಿದರೆ ಜನನ ಕಣ್ಣ ಮುಚ್ಚಿದರೆ ಮರಣ ಇವೆರಡರ ಮಧ್ಯೆ ಕಣ್ಣಾಡಿಸುವುದೇ ಜೀವನ ಹೀಗೆ ಕಣ್ಣಾಡಿಸಿಕೊಂಡಿರುವಂತಹ ನನ್ನನ್ನ ನಮ್ಮ ಸಿಂಗಪುರ ಕನ್ನಡ ಸಂಘದವರು ವಚನಾಂಜಲಿ 16ಕ್ಕೆ ಕರೆದಿದ್ದಾರೆ ಈಗ ವಸಂತ ಕುಲಕರ್ಣಿ ಅವರು ನನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೇಳಿರೋದೆಲ್ಲ ಪಾಸ್ಟ್ ಟೆನ್ಸ್ ಭೂತಕಾಲ ನಾನು ಈಗ ಆ ಸ್ಥಿತಿಯಲ್ಲಿ ಇಲ್ಲ ಆದರೂ ಇಲ್ಲಿ ಬಂದಿದ್ದೇನೆ 4-5 ತಿಂಗಳ ಹಿಂದೆ ಸೋದರಿ ರಶ್ಮಿ ಅವರ ತಾಯಿ ರೇಣುಕಾ ಅವರು ಈ ಬಗ್ಗೆ ಪ್ರಸ್ತಾಪಿಸಿದರು ಆಗ ನಾನು ನನ್ನ ವೃದ್ಧಾಪ್ಯದ ವಿಷಯ ಅವರಿಗೆ ತಿಳಿಸಿದೆ ಆದರೆ ರಶ್ಮಿ ಅವರು ದೂರವಾಣಿಯಲ್ಲಿ ಮಾತನಾಡಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ನೀವು ಬಂದು ಕಾರ್ಯಕ್ರಮ ಆದ ಕೂಡಲೇ ಕಳಿಸಿಕೊಡುತ್ತೇವೆ ಅಂತ ಹೇಳಿ ಸರಿ ನಾನು ಈ ಲೋಕದಿಂದಲೇ ಹೋಗಲಿಕ್ಕೆ ಸಿದ್ಧತೆ ಇರುವಾಗ ಕಳಿಸಿಕೊಡುತ್ತೇವೆ ಅಂತಂದ ಮೇಲೆ ಯಾಕೆ ಬೇಡ ಅಂತ ಹೇಳಿ ನಾನು ಬಂದಿದ್ದೇನೆ ಸಿಂಗಪುರವನ್ನ ನೋಡಲಿಕ್ಕಾಗಿ ಬಹಳ ಜನ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಅಂತ ನಾನು ಕೇಳಿದ್ದೆ ಆದರೆ ನನಗೇನು ಅಂತಹ ಆಸೆ ಇರಲಿಲ್ಲ ವಾಸ್ತವವಾಗಿ ನಾನು ಇಲ್ಲಿಗೆ ಬಂದಿರುವುದು ಸಿಂಗಪುರದ ಅಂಗಳದಲ್ಲಿ ಅಡ್ಡಾಡಲಿಕ್ಕೆ ಖಂಡಿತ ಅಲ್ಲ ನಾನು ಬಂದಿರುವುದು ಇಲ್ಲಿ ಇರತಕ್ಕಂತ ನನ್ನ ಕನ್ನಡದ ಬಂಧುಗಳನ್ನು ನೋಡಿ ಸಂತೋಷ ಪಡಲಿಕ್ಕಾಗಿ ಬಂದಿದ್ದೆ ವಿಶ್ವದಲ್ಲಿ ಅತ್ಯಂತ ಸುಂದರವಾದಂತಹ ಲಿಪಿ ಕನ್ನಡದ ಲಿಪಿ ಇಂತಹ ಸುಂದರವಾದಂತಹ ಕನ್ನಡ ಭಾಷೆಯ ಪ್ರತಿನಿಧಿಗಳಾಗಿ ನೀವೆಲ್ಲ ಇಲ್ಲಿ ಇರೋದು ಮತ್ತೆ ಸಿಂಗಪುರಕ್ಕೂ ಮತ್ತು ಭಾರತಕ್ಕೂ ಸಂಬಂಧ ಸೇತುವೆಯಾಗಿ ನೀವು ಇಲ್ಲಿ ಕೆಲಸ ಮಾಡುತ್ತಿರುವುದು ಸಹಜವಾಗಿ ನನಗೆ ಸಂತೋಷ ಉಂಟು ಮಾಡಿದೆ ನಿಮ್ಮನ್ನ ಅಭಿನಂದಿಸುವುದು ಕೂಡ ನನಗೆ ಒಂದು ಸಂತೋಷದ ಅಭಿಮಾನದ ವಿಷಯ ಒಂದು ಮಾತು ಇದೆ ಬಹುಶಃ ಎಲ್ಲರಿಗೂ ಕನ್ನಡ ತಿಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಇಂಗ್ಲಿಷ್ನಲ್ಲಿ ಬೇರೆ ನೀವು ನಿರೂಪಣೆ ಮಾಡ್ತಾ ಇದ್ರಿ ಇವತ್ತು ಒಂದು ದಿವಸ ಪೂರ್ಣ ಕನ್ನಡವನ್ನೇ ಕೇಳಿನಿ ಕನ್ನಡದ ಕನ್ನಡ ಸಂಘದ ದಿವಸ ಒಂದು ದಿವಸ ಪೂರ್ಣ ಕನ್ನಡವನ್ನೇ ಕೇಳಿ ಒಂದು ಮಾತು ಇದೆ ವೈದ್ಯರು ವಕೀಲರು ನ್ಯಾಯಾಧೀಶರು ವಿಜ್ಞಾನಿಗಳು ವಿದ್ವಾಂಸರು ಶಿಕ್ಷಕರು ಧರ್ಮಗುರುಗಳು ಕೃಷಿಕರು ಕಾರ್ಮಿಕರು ರಾಷ್ಟ್ರ ನಾಯಕರು ಕ್ರೀಡಾಪಟುಗಳು ಕಲಾವಿದರು ಇಂಥವರ ಬಗೆಗೆ ಗೌರವ ಇರಬೇಕು ನಾನು ಏನು ಹೇಳಿದೆ ಇಂಥವ್ರಿಗೆ ಹಾಗೆಯೇ ಮಧ್ಯ ವಯಸ್ಸಿನವರು ಬುದ್ಧಿವಂತರು ಎನ್ನುವರು ಉದ್ಯಮಿಗಳು ವರ್ತಕರು ಅಧಿಕಾರಿಗಳು ಜ್ಯೋತಿಷ್ಕರು ದಲ್ಲಾಳಿಗಳು ಜಾಹೀರಾತದಾರರು ಇಂಥವ್ರ ಬಗ್ಗೆ ಎಚ್ಚರ ಇರಬೇಕಂತ ಇನ್ನು ಇವರನ್ನೆಲ್ಲ ಕಳೆದು ಉಳಿಯೋರು ಯಾರು ಅಂದರೆ ಕಾಮಕರು ಕಳ್ಳರು ಸುಳ್ಳರು ಕೊಳ್ಳೆ ಹೊಡೆಯುವವರು ಕೊಲೆಗಾರರು ವಂಚಕರು ಲಂಚಕೋರರು ಚಾಡಿಕೋರರು ಜೂಜುಕಾರರು ಸೋಮಾರಿಗಳು ಮತಾಂಧರು ಇಂಥವ್ರ ಬಗ್ಗೆ ಕಟ್ಟೆಚ್ಚರ ಇರಬೇಕು ಯಾರ ಬಗೆಗೆ ಹೇಗಾದರೂ ಇರಿ ನನ್ನಂತಹ ವಯಸ್ಕರ ಬಗ್ಗೆ ನಿಮ್ಮ ಔದಾರ್ಯಗಳು ಅನುಕಂಪ ಇರಲಿ ಸಹಾನುಭೂತಿ ಇರಲಿ ಯಾಕೆಂದ್ರೆ ನನಗೆ ಮೊದಲಿನ ಹಾಗೆ ಸಮಯ ಸ್ಫೂರ್ತಿಯಿಂದ ಮಾತಾಡುವಂತಹ ಶಕ್ತಿ ಹೋಗ್ಬಿಟ್ಟಿ ಹಾಗಾಗಿ ಏನಾದರೂ ಒಂದಿಂತಹ ಒಂದು ಟಿಪ್ಪಣಿ ಮಾಡಿಕೊಂಡು ಬಂದು ನಿಮ್ಮ ಮುಂದೆ ಓದಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಆದರೂ ನನಗೆ ಮರೆ ಉಂಟಾದರೂ ನೀವು ಕನ್ನಡ ಮರೆತಿಲ್ಲ ಅನ್ನೋದು
ನಿಮ್ಮ ಅಧ್ಯಕ್ಷರ ಮಾತುಗಳಿಂದ ನನಗೆ ಸ್ಪಷ್ಟವಾಯಿತು. ಇದು ನನಗೆ ಸಂತೋಷವಾದಂತಹ ವಿಚಾರ. ನೀವು ಮಾತೃಭಾಷೆಯನ್ನು ಮರೆತಿಲ್ಲ, ಆ ಮಾತೃಭಾಷೆಯ ಜ್ಯೋತಿಯನ್ನು ಬೆಳಗ್ತಾ ಇದ್ದೀರಲ್ಲ, ಇದಕ್ಕಾಗಿ ನಾನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ನಾವು ಇಲ್ಲಿಗೆ ಬರುವಾಗ ರಶ್ಮಿಯವರು ನೀವು ಯಾವ ವಿಷಯವನ್ನು ಕುರಿತು ಮಾತನಾಡ್ತೀರಿ ಅಂತ ಕೇಳಿದ್ವಿ. ನಾನು ಏನು ಸಂಬಂಧ ಇದು ಕಾರ್ಯಕ್ರಮ ಅಂತ ನಾನು ಕೇಳಿದೆ. ವಚನಾಂಜಲಿ ಅಂತ ಅವರು ಹೇಳಿದರು. ಅಂದಾಗ ನಾನು ಸುಮ್ಮನೆ ವಚನಗಳು ಮತ್ತು ಜೀವನ ಮೌಲ್ಯಗಳು, ವಚನ ಸಾಹಿತ್ಯ ಮತ್ತು ಜೀವನ ಮೌಲ್ಯಗಳು ಅಂತ ಮಾತಾಡಬಹುದಮ್ಮ ಅಂತ ಹೇಳಿ, ವಚನ ಲಿಟ್ರೇಚರ್ ವ್ಯಾಲ್ಯೂಸ್ ಆಫ್ ಲೈಫ್ ಅಂತ ಹೇಳಿ ಅನ್ನುವಂತಹ ಮಾತನ್ನು ಇಟ್ಕೋಬಹುದು ಅಂತ. ಹಾಗೆಯೇ ಇಲ್ಲಿನ ಕನ್ನಡ ಸಂಘದವರು ಸಂಘದ 20ನೆಯ ವಾರ್ಷಿಕದ ವಿಶೇಷವೆಂದು ವಚನಾಂಜಲಿ 2016 ಕಾರ್ಯಕ್ರಮ ಇಟ್ಟುಕೊಂಡಿರುವುದಾಗಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯರಂಗ ಪ್ರಸಾದ್ ಅವರು ನನಗೊಂದು ಪತ್ರ ಬರೆದರು. ಆ ಪತ್ರದಲ್ಲೇನೆ ಒಂದು ಮಾತಿದೆ, ವಚನ ಸಾಹಿತ್ಯ ಇಸ್ ದ ಫ್ರೂಟ್ ಆಫ್ ಡೀಪ್ ಮೆಡಿಟೇಷನ್ ನೋಬೆಲ್ ಅಂಡ್ ಫೈನ್ ಸ್ಟೈನ್ಸ್ ಆಫ್ ಪೈಟ್ರಿ ಅಂತ ಹೇಳಿ. ಅಂದರೆ ಕಾವ್ಯದ ಶ್ರೇಷ್ಠ ಮತ್ತು ಮಹತ್ವದ ಮತ್ತು ಉತ್ಕೃಷ್ಟವಾದಂತಹ ಸಂವೇದನೆಯ ಫಲವೇ ವಚನ ಸಾಹಿತ್ಯ ಅನ್ನುವಂತಹ ಮಾತನ್ನ ಆ ಇನ್ವಿಟೇಷನಲ್ಲಿ ಹಾಕಿದ್ದಾರೆ. ವಚನಾಂಜಲಿ ಈ ವಿಶೇಷದ ಅಂಗವಾಗಿ ಇವತ್ತು ಗಾನಕೋಗಿಲೆ ಡಾಕ್ಟರ್ ಭಾಗ್ಯಮೂರ್ತಿ, ಶೋಭಾ ರಘುನಾಥ್, ಶ್ರುತಿ ಆನಂದ್ ಮತ್ತು ಅಶ್ವಿನಿ ಸತೀಶ್ ಅವರಿಂದ ಸಾಮೂಹಿಕ ವಚನ ಗಾಯನ ಮತ್ತು ಕರ್ನಾಟಕದ ಸುಪ್ರಸಿದ್ಧ ನೃತ್ಯ ಕಲಾ ತಂಡ ಧಾರವಾಡದ ಲತಿಕಾ ನೃತ್ಯ ನಿಕೇತನದ ಕಲಾವಿದರಿಂದ ಸೋದರಿ ನಾಗರತ್ನ ಹಡಗಲಿ ಅವರ ನಿರ್ದೇಶನದಲ್ಲಿ ವಚನ ನೃತ್ಯ ಕಾರ್ಯಕ್ರಮ ಏರ್ಪಡಿಸಿರುವುದು ಕೂಡ ತುಂಬಾ ಸೂಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ಇದಕ್ಕಾಗಿ ಈ ಸಂಘದ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ. ನಮ್ಮ ಕನ್ನಡ ಸಂಘ ಸಿಂಗಾಪುರದಲ್ಲಿ ಇರತಕ್ಕಂತಹ ಕನ್ನಡಿಗರ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇಮಾಭಿವೃದ್ಧಿ ಚಟುವಟಿಕೆಗಳ ಜೊತೆಗೆ ಮತ್ತು ಇಲ್ಲಿನ ಇತರ ಸಂಘಟನೆಗಳೊಡನೆ ಸಾಂಸ್ಕೃತಿಕ ಸಂಬಂಧವನ್ನ ಸಂವರ್ಧನೆ ಮಾಡಲಿಕ್ಕೂ ಕೂಡ ಶ್ರಮಿಸ್ತಾ ಇರುವುದು ಸಹಜವಾಗಿ ಸಂತೋಷ ಉಂಟು ಮಾಡತಕ್ಕಂತಹ ಸಂಗತಿ. ಇನ್ನು ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳಬೇಕಾದಂತಹ ವಿಚಾರ ವಚನ ಸಾಹಿತ್ಯ ಮತ್ತು ಜೀವನ ಮೌಲ್ಯಗಳು ಅನ್ನುವಂತಹ. ನಾನು ಒಂದು ವಚನದೊಂದಿಗೆ ಇದನ್ನ ಆರಂಭ ಮಾಡ್ತೇನೆ. ಎನ್ನ ಹೆಂಡತಿ ಹಾಲು ಕಾಯಿಸುವಾಗ ಹಾಲಿನ ಕುಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಕುಡಿಕೆಯನ್ನು ಒಡೆಯುವಂತಿಲ್ಲ, ಮಡದಿಯನ್ನು ಬಿಡುವಂತಿಲ್ಲ, ಹಾಲನ್ನು ಕುಡಿಯುವಂತಿಲ್ಲ. ಕುಡಿಯೋಣವೆಂದರೆ ಹಾಲಿನಲ್ಲಿ ಹಾವಿನ ವಿಷ ಸೇರಿಬಿಟ್ಟಿತ್ತು. ಇದಕ್ಕಿನ್ನ ಯಾವುದು ತೆರ ಅಂತ ಕೇಳಿ 12ನೇ ಶತಮಾನದ ವಚನಕಾರ ಅರಿವಿನ ಮಾಡಿತಂದೆ ಅಂತ ಹೇಳಿ. ಅವನೊಬ್ಬ ಸಾಮಾನ್ಯ ಕಾಯಿಶೀಲ. ಅವನು ತಾನೇ ಮಾಡಿಕೊಂಡಂತಹ ಹೆಂಡತಿ, ತಾನೇ ತಂದಂತಹ ಮಡಿಕೆ, ತನ್ನ ಮನೆಯಲ್ಲಿ ಹಾಲು, ಅದನ್ನ ತನ್ನ ಹೆಂಡತಿ ಒಲೆಯ ಮೇಲಿಟ್ಟು ಕಾಯಿಸುವಾಗ ಆಕಸ್ಮಿಕವಾಗಿ ಒಂದು ಹಾವು ಬಿದ್ದಿತ್ತು. ಆ ಹಾವಿನ ವಿಷ ಹಾಲಿನಲ್ಲಿ ಸೇರಿ ಹೋಗಿತ್ತು. ಅದು ಆಕಸ್ಮಿಕವಾದಂತಹ ಘಟನೆ, ಒಂದು ಏನೊಂದು ಆಕ್ಸಿಡೆಂಟ್ ಅಂತಿರಲ್ಲ ಹಾಗೆ. ಈ ಕಾರಣಕ್ಕಾಗಿ ಹೆಂಡತಿಯನ್ನ ಬಿಡುವಂತಿಲ್ಲ, ಮಡಿಕೆಯನ್ನು ತಪ್ಪಿಲ್ಲ, ಮಡಿಕೆಯನ್ನು ಒಡೆಯುವಂತಿಲ್ಲ, ಹಾಲಂತೂ ಕುಡಿಯುವಂತಿಲ್ಲ. ಏನ್ ಮಾಡುದು, ಹೀಗೆ ಚಿಂತೆ ಮಾಡ್ತಾನೆ. ಬಹುಶಃ ಈ ಹೊತ್ತು ಕೂಡ ನಾವೆಲ್ಲರೂ ಕೂಡ ಅರಿವಿನ ಮಾರಿ ತಂದೆಯ ಚಿಂತೆಯಲ್ಲಿ ಇದ್ದೇವೆ ಅಂತ ನನಗೆ ಅನಿಸ್ತದೆ. ಹೇಗೆಂದ್ರೆ ನಾವೇ ಪಡೆದಂತಹ ಸ್ವಾತಂತ್ರ್ಯ, ನಾವೇ ಮಾಡಿಕೊಂಡಂತಹ ಸರ್ಕಾರ, ನಾವೇ ರೂಪಿಸಿದಂತಹ ಕಾನೂನು, ನಾವೇ ಮಾಡಿಕೊಂಡಂತಹ ಆಡಳಿತ ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಭ್ರಷ್ಟತೆಯ ಹಾವು ಬಿದ್ದು ಸತ್ತು ಹೋಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ನಾವು
ಇಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೆ. ಅವನು ಅವನ ಮಡಿಕೆಯಲ್ಲಿ ಬಿದ್ದಂತ ಹಾವು ಸತ್ತು ಹೋಗಿದೆ, ಆದ್ರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬಿದ್ದಿರುವ ಹಾವು ಉಸುಗುಟ್ಟುತ್ತಾನೆ. ಇದು ಸಾಯುವ ಹಾವಲ್ಲ, ಸಾಯಿಸುವ ಹಾವು. ಇಡೀ ಇಡೀ ಭಾರತ ಇಡೀ ವಿಶ್ವದಲ್ಲೇ ಇಂತಹ ಹಾವಿನ ವಿಷ ಸಾಮಾಜಿಕ ಬದುಕಿನಲ್ಲಿ, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ, ನಮ್ಮ ಧಾರ್ಮಿಕ ಪರಿಸರದಲ್ಲಿ ಸೇರಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಮಗೆ ನೆಮ್ಮದಿ, ಪೀಸ್ ಆಫ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಮಾನಸಿಕ ಶಾಂತಿ ಹೇಗೆ ಬರಲಿಕ್ಕೆ ಸಾಧ್ಯ? ಇದು ಸುತ್ತ ಇಂತಹ ಒಂದು ಪರಿಸರದಲ್ಲಿ ನಾವು ಇದ್ದೇವೆ. ಇಂತಹ ವಿಶ್ವದ ಎಲ್ಲ ಕಡೆ, ಇದು ನಾವಿರುವಂತಹ ಕರ್ನಾಟಕ, ನಾವಿರುವಂತಹ ಭಾರತ, ಅಥವಾ ನೀವಿರುವಂತಹ ಸಿಂಗಪುರ, ಇಷ್ಟೆಲ್ಲ ಅಲ್ಲ, ಇಡೀ ಜಗತ್ತಿನಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಇಂತಹ ನೈತಿಕ ಅವನತಿ, ನೈತಿಕ ಭ್ರಷ್ಟತೆ, ನೈತಿಕ ವ್ಯಭಿಚಾರ ಎಲ್ಲ ಕಡೆ ನಡೀತದೆ. ಇಂತಹ ಸಂದರ್ಭದಲ್ಲಿ ನಮಗೆ ದಾರಿ ತೋರುವಂತಹ, ನಮಗೆ ನೆಮ್ಮದಿ ಕೊಡುವಂತಹ, ನಮಗೆ ಭರವಸೆ ಕೊಡುವಂತಹ ಒಂದೇನಾದರೂ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಕ್ರೀಡೆ ಇಂಥದ್ದೇನಾದ್ರೂ ಇದೆಯೇ? ಸಹಜವಾಗಿ ಮನುಷ್ಯ ಅವನು ಆ ಕಡೆ ಹೋಗ್ತಾನೆ. ತುಂಬಾ ಒತ್ತಡ, ಟೆನ್ಷನ್ ಉಂಟಾದಾಗ, ಮೆಂಟಲ್ ಟೆನ್ಷನ್, ಯಾವುದೋ ಒಂದು ಪುಸ್ತಕಕ್ಕೆ ಹೋಗ್ತೇವೆ, ಅಥವಾ ಯಾವುದೋ ಒಂದು ದೃಶ್ಯ ನೋಡ್ಬೇಕನ್ಸ್ತದೆ, ಯಾವುದೋ ಒಂದು ಚಿತ್ರ ನೋಡ್ಬೇಕನ್ಸ್ತದೆ, ಯಾವುದೋ ಒಂದು ಹಾಡು ಕೇಳಬೇಕನ್ನಿಸ್ತದೆ, ಯಾವುದೋ ಒಂದು ನೃತ್ಯ ನೋಡ್ಬೇಕನ್ನಿಸ್ತದೆ, ಯಾವುದೋ ಒಂದು ಆಟ ಆಡ್ಬೇಕನ್ಸ್ತದೆ. ಇದು ಮನುಷ್ಯನ ಸಹಜವಾದಂತಹ ಒಂದು ಮನೋಭಾವ. ಇದು ಬಹುಶಃ ಇಂತಹ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ ಅವರಾಗಲೇ ನಮ್ಮ ನಿರೂಪಕರು ವಚನ ಸಾಹಿತ್ಯ ಏನೆಲ್ಲ ಒಂದು ನೈತಿಕ ಮೌಲ್ಯಗಳನ್ನ ಹೇಳಿದೆ ಎನ್ನುವ ಮಾತನ್ನ ಅವರು ಹೇಳಿದರು. ಇಂಥ ಹಿನ್ನೆಲೆಯಲ್ಲಿ ನಾವು ವಚನ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ನಡೆಸುವುದು ಅಗತ್ಯ. ಹಾಗೆ ಚಿಂತನೆ ನಡೆಸಿದಾಗ ನಮ್ಮ ಮನಸ್ಸಿಗೆ ಒಂದಷ್ಟು ಸಮಾಧಾನ, ಶಾಂತಿ ಸಿಗ್ತದೆ ಅನ್ನುವಂಥ. ಬಹುಶಃ ನಿಮಗೆಲ್ಲ ತಿಳಿದಿದೆ, ಈ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣ ಅಂತ ಹೇಳಿ ಬೀದರ್ ಜಿಲ್ಲೆಯಲ್ಲಿದೆ, ಅದೊಂದು ಮಹಾಕ್ರಾಂತಿ ಇದೆ. ಬಹುಶಃ ಜಗತ್ತಿನ ಮಾನವ ಇತಿಹಾಸದಲ್ಲೇ ನಡೆಯಿದಂತಹ ಸಮಾಜವು ಧಾರ್ಮಿಕ ಸೋಷಿಯೋ ರಿಲಿಜಿಯಸ್ ರೆವಲ್ಯೂಷನ್ ಒಂದು ಆಂದೋಲನ ನಡೆಯಿತು. ಯಾಕೆ ನಡೀತಂದ್ರೆ, ಯಾವಾಗಲೂ ಅಷ್ಟೇ, ಯಾವುದೇ ಒಂದು ವ್ಯವಸ್ಥೆ ಸ್ಟ್ಯಾಗ್ನೆಂಟ್ ಆದಾಗ, ಸ್ಥಗಿತವಾದಾಗ, ಅದರ ವಿರುದ್ಧ ಒಂದು ವೈಚಾರಿಕ ಪ್ರಜ್ಞೆ ಸಿಡಿದೆದ್ದು ಬಿಡ್ತದೆ. ಯಾವುದೇ ಅನ್ಯಾಯ ಹೆಚ್ಚಾದಾಗ, ಯಾವುದೇ ಅಪಚಾರ ಹೆಚ್ಚಾದಾಗ, ಯಾವುದೇ ಶೋಷಣೆ ಹೆಚ್ಚಾದಾಗ, ಯಾವುದೇ ದುರಾಡಳಿತ ಹೆಚ್ಚಾದಾಗ, ಯಾವುದೇ ಸರ್ವಾಧಿಕಾರ ಹೆಚ್ಚಾದಾಗ, ಯಾವುದೇ ಅಕ್ರಮ ಹೆಚ್ಚಾದಾಗ, ಯಾವುದೇ ಅಸಂಗತ ಹೆಚ್ಚಾದಾಗ, ಅದರ ವಿರುದ್ಧ ವಿಚಾರ ಮಾಡುತ್ತಿದ್ದ ವ್ಯಕ್ತಿಗಳು ತಲೆ ಎತ್ತಿ ನಿಲ್ತಾರೆ, ಇದು ಸರಿಯಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಂದೋಲನ ಅಥವಾ ಪ್ರತಿಭಟನೆ ಎನ್ನುವುದು ಎದುರಿಸುವಂತಹ ಅನ್ಯಾಯದ ವಿರುದ್ಧ ದಲಿಯೆತ್ತುವಂತಹದ್ದು. ಇದು 12ನೇ ಶತಮಾನದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ನಡೆದಂತಹ ಒಂದು ಮಾಸ್ ರೆವಲ್ಯೂಷನ್, ವ್ಯಕ್ತಿಗತವಾದಂತಹ ಚಳವಳಿ ಅಲ್ಲ, ಸಾಮೂಹಿಕ ಚಳವಳಿ. ಈ ಸಾಮೂಹಿಕ ಚಳವಳಿ ಏನಿದೆ, ಹಾಗಾಗಿ ಆ ಸಾಹಿತ್ಯವು ಕೂಡ ಒಂದು ಸಾಮೂಹಿಕ ಸಾಹಿತ್ಯ, ವ್ಯಕ್ತಿ ಪ್ರತಿಷ್ಠೆಯ ಸಾಹಿತ್ಯವಲ್ಲ, ಸಮಷ್ಟಿ ದೃಷ್ಟಿಯ ಸಾಹಿತ್ಯ. ಅದಕ್ಕೆ ನಾವು ಇವತ್ತು ಯಾಕೆ ಯಾವ ಸಾಹಿತ್ಯ ಕೇವಲ ಪಾಂಡಿತ್ಯದ ಭಾರದಿಂದ ಕುಗ್ಗಿ ಹೋಗಬಾರದು, ಸಾಹಿತ್ಯ ನಮ್ಮ ಮನಸ್ಸನ್ನು ಮುಟ್ಟಬೇಕು, ನಾನು ಆಡಿದ ಮಾತು ನಿಮ್ಮ ಹೃದಯವನ್ನು ಕರಗಬೇಕು, ಅದು ನಿಜ. ಅದಕ್ಕೊಂದು ತೂಕ ಇದೆ, ಅದಕ್ಕೊಂದು ಸತ್ವ ಇದೆ, ಸತ್ಯ ಇದೆ, ಭಾರ ಇದೆ, ಅರ್ಥ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗೆಯೇ ನಮಗೆ ಒಂದು 3 ಪ್ರಕಾರದ ಸಾಹಿತ್ಯಗಳು ಕನ್ನಡದಲ್ಲಿ ವಿಶೇಷವಾಗಿ ಜನಮನವನ್ನು ಮುಟ್ಟುವಂತಹ 3 ಪ್ರಕಾರದ ಸಾಹಿತ್ಯ ಅಂದ್ರೆ, ಒಂದು ವಚನ ಸಾಹಿತ್ಯ, ಮತ್ತೊಂದು ದಾಸ ಸಾಹಿತ್ಯ, ಮತ್ತೊಂದು ಜನಪದ ಸಾಹಿತ್ಯ. ಈ 3 ಸಾಹಿತ್ಯ ನೇರವಾಗಿ ಹೃದಯದಿಂದ ಹೃದಯಕ್ಕೆ ಹೋಗ್ಬಿಡ್ತಾರೆ. ತಲೆಯಲ್ಲಿ ಸೃಷ್ಟಿಯಾಗುವ ಸಾಹಿತ್ಯ ಬೇರೆ, ಹೃದಯದಿಂದ ಸೃಷ್ಟಿಯಾಗುವಂತಹ ಸಾಹಿತ್ಯ ಬೇರೆ. ತಲೆಯಲ್ಲೂ ಬರೀ ಬುದ್ಧಿವೃತ್ತಿಗೆ ಸಾಹಿತ್ಯವಾಗುತ್ತೇವಿನ
ಮನಸ್ಸನ್ನು ಶುದ್ಧ ಮಾಡುವ ಸಾಹಿತ್ಯವಾಗಿದೆಲ್ಲ ಅದರಿಂದ ಸಾಹಿತ್ಯ ಹೃದಯದಿಂದ ಹೋಗಬೇಕು ಇವತ್ತು ನಮ್ಮ ಪ್ರಾಚೀನ ಕವಿಗಳು ಅವರೆಲ್ಲ ಕೇವಲ ತಲೆಯನ್ನಷ್ಟೇ ಬಳಸಲಿಲ್ಲ ಹೃದಯವನ್ನು ಬಳಸಿದರು ಹಾಗಾಗಿ ಇವತ್ತು ನಮಗೆ ಪ್ರಾಚೀನ ಕಾವ್ಯಗಳಾಗಿ ಮಹಾಭಾರತ ರಾಮಾಯಣಗಳಾಗಿ ಮತ್ತೆ ಹರಿಶ್ಚಂದ್ರ ಕಾವ್ಯದಂತ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಂತ ಕಾವ್ಯವಾಗಲಿ ಇದು ಯಾವುದೇ ಕಾವ್ಯ ಆಗಲಿ ಪ್ರಾಚೀನ ಅವರಲ್ಲಿ ನಾವು ಸಾಹಿತ್ಯದ ಸೊಬಗನ್ನಷ್ಟೇ ಕಾಣುವುದಿಲ್ಲ ಜೀವನ ಮೌಲ್ಯಗಳನ್ನ ಕಾಣ್ತೇವೆ ವಾಸ್ತವ ಸತ್ಯವನ್ನು ಕಾಣ್ತೇವೆ ವಸ್ತು ನಿಷ್ಠತೆಯನ್ನು ಕಾಣ್ತೇವೆ ಹೀಗಾಗಿ ಸಾಹಿತ್ಯ ನಮಗೊಂತರಹ ಒಂದು ನೆಮ್ಮದಿಯನ್ನ ಕೊಡುತ್ತದೆ ಅನ್ನುವಂಥ ಈ ವಚನ ಸಾಹಿತ್ಯ ಹುಟ್ಟುವಾಗ ಏನಿತ್ತು ಪರಿಸ್ಥಿತಿ ಹಾಗಾದ್ರೆ ಅನ್ನೋದನ್ನ ನಾನು ಆಗಲೇ ನಿಮಗೆ ಹೇಳಿದೆ ಅವತ್ತಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಪದ್ಧತಿಗಳಲ್ಲಿ ವ್ಯವಸ್ಥೆಗಳಲ್ಲಿ ಅಸಂಗತಿಗಳು ಯಾರೋ ಕಾಲದಲ್ಲಿ ಯಾರೋ ಮಾಡಿದ್ರಂತ ಅದನ್ನ ಕುರುಡಾಗಿ ಅಂಧರಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ರು ಮತ್ತು ರಾಜಶಾಹಿ ಒಂದು ಕಡೆ ಇನ್ನೊಂದು ಕಡೆ ಸ್ವಾರ್ಥವಾದಂತಹ ಕೆಲವು ಶಕ್ತಿಗಳು ಅವು ಈ ಇಡೀ ಸಮಾಜದಲ್ಲಿ ಒಂದು ಅಂತರವನ್ನ ಉಂಟು ಮಾಡಿದ್ರು ಅವಾಗ ಏನ್ ಹೇಳ್ತಾ ಇದ್ರು ಅಂದ್ರೆ ಯಾರು ಕೆಳವರ್ಗದವರು ಮೇಲ್ವರ್ಗದವರು ಸೇವೆ ಸಲ್ಲಿಸಬೇಕು ಸೇವಿಸದೆ ಇದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ ಇಂತಹ ಒಂದು ಅರ್ಥಹೀನವಾದಂತಹ ಇದನ್ನ ತಲೆಯಲ್ಲಿ ತುಂಬಿಬಿಟ್ಟಿದ್ರು ಹೀಗಾಗಿ ಆ ಧರ್ಮದ ಹೆಸರಿನಲ್ಲಿ ಕೆಲವು ಅರ್ಥಹೀನವಾಗಿರ್ತಕ್ಕಂಥ ರಿಚುವಲ್ಸ್ ಅರ್ಥಹೀನವಾದಂತ ಕೆಲವು ಆಚರಣೆಗಳು ನಡೀತಾ ಇತ್ತು ಇದು ಸರದು ಇದಲ್ಲ ಯಾವುದು ಸೂಕ್ತವೋ ಯಾವುದು ಅಗತ್ಯವೋ ಯಾವುದು ಅರ್ಥಪೂರ್ಣವೋ ಅಂತ ಆಚರಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಬಸವಣ್ಣವರು ದನಿಯನ್ನ ಏರ್ತಾರೆ ಆಗ ಅನಕ್ಷರಸ್ಥರು ಹಾಗೆ ಶಿಕ್ಷಣ ಅಂತ ಇರಲಿಲ್ಲ ಅವರೆಲ್ಲ ಸಹಜವಾಗಿ ಅಕ್ಷರಸ್ಥರ ಶೋಷಣೆಗೆ ಒಳಗಾಗಿತ್ತು ಒಂದು ಕಡೆ ರಾಜಶಾಹಿ ಆಗಿತ್ತು ಇನ್ನೊಂದು ಕಡೆ ತಿಳಿದಂತ ನಾವು ಈಗ ಬೇರೆ ಇರಬಾರದು ವರ್ಗ ಬೇರೆ ಇರಬಾರದು ವರ್ಣ ಬೇರೆ ಇರಬಾರದು ಅಂತಸ್ತು ಇರಬಾರದು ವೃತ್ತಿ ಬೇರೆ ಇರಬಾರದು ಒಬ್ಬ ರಾಜ್ಯದ ಪ್ರಧಾನಿಯಾಗಿದ್ದರೆ ಹೇಗೋ ಒಬ್ಬ ಪಾದರಕ್ಷೆ ಮಾಡತಕ್ಕಂಥವ್ರು ಕೂಡ ಒಂದೇ ಅಂತ ಈ ಹ್ಯೂಮನ್ ಈಕ್ವಾಲಿಟಿ ಇದೆಯಲ್ಲ ಇದನ್ನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಇದು ಕೂಡ ಒಪ್ಪಿಕೊಂಡಿರುವಂತ ಇವತ್ತು ಒಪ್ಪಿಕೊಂಡಿದೆ 1800-1900 ವರ್ಷಗಳ ಹಿಂದೆ ಇದನ್ನು ಸಾರ್ತಾರೆ ಅಂದ್ರೆ ಅದೇ ನಾವು ಸ್ವಲ್ಪ ಆಶ್ಚರ್ಯ ಪಡಬೇಕಾದಂಥ ಆವೃತ್ತಿಯಿಂದ ಇಂತಹ ಒಂದು ಅಂಧಕಾರ ಇತ್ತು ಕತ್ತಲೆ ಇತ್ತು ನಮ್ಮ ವಸಂತ ಕುಲಕರ್ಣಿ ಹೋದ ಇದ ಅವ್ರಿಗೊಂದು ಕವನ ಸಂಗ್ರಹ ನೋಡಿ ನಮ್ಮ ರಶ್ಮಿ ಅವರು ಕೊಟ್ಟರು ಅಲ್ಲೊಂದು ಮಾತು ಹೇಳ್ತಾರೆ ನನಗೆ ಮರುಹೆಚ್ಚು ಎಲ್ಲೂ ಗೊತ್ತಾಗಿದೆ ಆ ಮಾತನ್ನ ಅವ್ ಏನ್ ಹೇಳ್ತಾರೆ ಅಂದ್ರೆ ಈ ಜೀವನ ಬಹಳ ಕತ್ತಲೆ ಅಂತ ಯಾಕೆ ಹೆದರ್ತಿ ಯಾಕೆ ಹೆದರ್ತಿ ನನ್ನ ಕೈಯಲ್ಲಿ ದೀಪ ಇರುವಾಗ ಯಾಕೆ ಬೆದರಿಕೆ ಅಂತ ಯಾಕೆ ಹೆದರ್ತೀಯ ನಿನ್ ಕೈಯಲ್ಲಿ ದೀಪ ಇದೆಯಲ್ಲ ಯಾಕೆ ಹೆದರ್ಬೇಕು ಅನ್ನೋ ಲೈಟ್ ನನ್ನ ಕೈ ಇರುವಾಗ ಯಾಕೆ ಹೆದರ್ತಿ ಕರಡು ಹೋಗು ಆ ಹಿಡಿದು ಹಾಗೆಯೇ ನಮಗೆ ಒಂದು ವೈಚಾರಿಕ ದೀಪ ಅಂದ್ರೆ ಇಂಥ ಯಾವುದು ಅನ್ಯಾಯದಿಂದ ದಲಿಯುತ್ತದೆಯೋ ಯಾವುದು ಅಬದ್ಧತೆಯಿಂದ ದಲಿಯುತ್ತದೆಯೋ ಅದು ನಮಗೆ ಬೆಳಕಾಗಬೇಕು ಅಂತ ಬೆಳಕನ್ನ ಒಬ್ಬ ಅಂತ ಅಂಧಕಾರದ ಬಗ್ಗೆ ಒಂದು ಸೂರ್ಯ ಉದಯವಾದ ಹಾಗೆ ಬಸವಣ್ಣ ಹುಟ್ಟಿದ್ರು ಅನ್ನುವಂಥ ಆ ಪ್ರಾಜ್ಞರಾಗಿರ್ತಕ್ಕಂಥ ಅವರು ಅಲ್ಲಿನ ಶಾಸ್ತ್ರ ಪುರಾಣಗಳಿಂದ ಕೂಡ ಕೈಯಿಂದ ಕೈಗೆ ಬರುವಾಗ ಅನೇಕ ಆಗಿನ ಕಾಲದ ಹಸ್ತಪ್ರತಿಗಳಲ್ಲಿ ಎಷ್ಟೋ ದೋಷಗಳು ತುಂಬುತ್ತಾ ಬಂದ್ಬಿಟ್ರು ಹಾಗೆ ಇವತ್ತು ವಚನ ಸಾಹಿತ್ಯದಲ್ಲೂ ಕೂಡ ಎಷ್ಟೋ ಅವ್ರು ಒಂದರಿಂದ ಒಂದಕ್ಕೆ ಪ್ರತಿ ಮಾಡುವಾಗ ಕಾಪಿ ಮಾಡುವಾಗ ಇನ್ಯಾರು ಅವನು ಕಾಪಿ ಮಾಡುವನು ತಂದಾಗ ಒಂದು ಇದನ್ನು ಸೇರಿಸ ಹೀಗೆ ಪ್ರಕ್ಷಿಪ್ತ ಅರ್ಥ ಬಂದ್ಬಿಡ್ತು ಸಾಹಿತ್ಯದ ಪ್ರಾಚೀನ ಸಾಹಿತ್ಯ ಅನೇಕ ಕಡೆ ಪ್ರಕ್ಷಿಪ್ತ ಆಗಿದೆ ಎಲ್ಲ ಸಾಹಿತ್ಯವಾಗಿ ಒಂದು ಸಾಹಿತ್ಯ ಅಂತಲ್ಲ ಜಗತ್ತಿನ ಎಲ್ಲ ಸಾಹಿತ್ಯವು ಕೂಡ ಈ ಪ್ರಕ್ಷಿಪ್ತತೆ ಒಳಗಾಗಿ ಪ್ರಾಚೀನ ಸಾಹಿತ್ಯ ಅನ್ನುವಂಥದ್ದೆ ಇಂಥ ಸಂದರ್ಭದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಒಂದು ವೈಚಾರಿಕ ಪ್ರಜ್ಞಾ ಜಾಗೃತಿಯ ಒಂದು ಆಂದೋಲನ ನಡೆಯಿತು ಒಂದು ಚಳವಳಿ ನಡೆಯಿತು ಇದು ವೈಚಾರಿಕ ಪ್ರಜ್ಞೆ ಅನ್ನುವಂತಹ ಮತ್ತು ಆಂದೋಲನಕ್ಕೆ ಮಾಧ್ಯಮವಾಗಿದ್ದು ಮೀಡಿಯಾ ಆಗಿದ್ದು ಯಾವುದಂದ್ರೆ ವಚನ ಸಾಹಿತ್ಯ
ಈ ವಚನ ಸಾಹಿತ್ಯದ ಮೂಲಕ ಅವರ ವಿಚಾರವನ್ನ ಅವರ ಸಂದೇಶವನ್ನ ಅವರ ವಿಚಾರಧಾರೆಯನ್ನ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂದಿನ ಚಿಂತನ ವಿಷಯದಲ್ಲಿ ಜೀವನ ವಚನ ಸಾಹಿತ್ಯ ಜೀವನ ಮೌಲ್ಯ ಅಂತ ಹೇಳಿ ವಾಸ್ತವವಾಗಿ ವಚನ ಸಾಹಿತ್ಯವನ್ನೆಲ್ಲ ಹುಡುಕಿದ್ರು ಮೌಲ್ಯ ಅನ್ನೋ ಶಬ್ದ ಸಿಕ್ಕುವುದಿಲ್ಲ. ಇಡೀ 22,000 ವಚನಗಳು ಮುದ್ರಣ ಆಗಿದ್ದಾರೆ, ಅದರ ಮೌಲ್ಯ ಅನ್ನೋ ಒಂದು ಶಬ್ದ ಸಿಕ್ಕುವುದಿಲ್ಲ. ಮತ್ತೆ ಹಾಗಾದ್ರೆ ವಚನ ಸಾಹಿತ್ಯದಲ್ಲಿ ಮೌಲ್ಯ ಹೇಗಿದೆ? ವಚನ ಸಾಹಿತ್ಯವೇ ಮೌಲ್ಯ, ಅದರಲ್ಲಿ ಮೌಲ್ಯ ಹುಡುಕೋದಲ್ಲ ನಾವು. ವಚನ ಸಾಹಿತ್ಯವೇ ಒಂದು ಮೌಲ್ಯ, ಆ ದೃಷ್ಟಿಯಿಂದ ಅದ್ರ ಹುಡುಕ್ಬೇಕಾದಂತಹ ಅಗತ್ಯ ಇದೆ. ಮೌಲ್ಯ ಅಂದ್ರೆ ಏನು, ಅದೇನು ವಿಶೇಷ? ಒಳ್ಳೆಯ ನಡೆ, ಒಳ್ಳೆಯ ನುಡಿ. ಬಹಳ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂದ್ರೆ, ಅದಕ್ಕೆ ಇದು ವ್ಯಾಖ್ಯಾನ ಅಂದ್ರೆ, ಒಳ್ಳೆಯ ನಡೆ, ಒಳ್ಳೆಯ ನುಡಿ. ಸಭ್ಯ ಮಾತು, ಒಳ್ಳೆಯ ಮಾತು ಏನು ಪರಿವರ್ತನೆ ಮಾಡುತ್ತದೆ? ನೀವೆಲ್ಲ ಕೇಳಿದ್ದೀರಿ, ಅಶೋಕ ಬಹಳಷ್ಟು ಯುದ್ಧ ಮಾಡ್ತಿದ್ದ. ಅವನು ಕಳಿಂಗ ರಾಜ್ಯ, ಪಕ್ಕದ ರಾಜ್ಯ, ಅವನ ಮಗಧ ರಾಜ್ಯದ ಚಕ್ರವರ್ತಿ, ಕಳಿಂಗ ರಾಜ್ಯದ ಮೇಲೆ ಅವನು ಯುದ್ಧಕ್ಕೆ ಹೋಗ್ತಾನೆ. ಆ ರಾಜ್ಯದ ರಾಜ ಅವನು ಯುದ್ಧ ಮಾಡುವಾಗ ಅವನಿಗೆ ಗಾಯವಾಗ್ತದೆ. ಅವನು ಯುದ್ಧ ಭೂಮಿಯಲ್ಲಿ ಇದ್ದಾಗ ಅವನಿಗೊಂದು ಹೆಣ್ಣುಮಗು ಆಗ್ತದೆ. ಬಹಳ ದಿನಗಳ ಮಕ್ಕಳಿರಲಿಲ್ಲ, ಒಂದು ಹೆಣ್ಣುಮಗು ಆಗ್ತದೆ. ಆ ಸಂದರ್ಭದಲ್ಲಿ ಇವನು ಯುದ್ಧ ಭೂಮಿಯಿಂದ ತರ್ತಾರೆ ಗಾಯಾಳವಾಗಿ, ಎಷ್ಟೋ ಕಾಲ ಚಿಕಿತ್ಸೆ ಕೊಡ್ತಾರೆ, ಆದ್ರೆ ಅವನು ತೀರಿ ಹೋಗ್ಬಿಡ್ತಾನೆ. ಆಗ ಸಹಜವಾಗಿ ಹೆಂಡತಿಗೆ ಪಟ್ಟೆ ಕಟ್ತಾರೆ. ಆ ಹೆಂಡತಿ ಏನೋ ಆಕೆಗೆ ಒಂದು ಆಧ್ಯಾತ್ಮಿಕವಾದಂತಹ ದೃಶ್ಯ, ಇದೆಲ್ಲ ಯುದ್ಧ, ಇದೆಲ್ಲ ಹಿಂಸೆ, ಇದೆಲ್ಲ ನನಗೆ ಬೇಡ, ನನ್ನ ಮಗಳಿಗೆ ಪಟ್ಟ ಕಟ್ಟಿಬಿಡಿ ಅಂತ ಹೇಳಿ ಒಂದು 8-9 ವರ್ಷದ ಮಗಳಿಗೆ ಪಟ್ಟ ಕಟ್ಬಿಡುತ್ತ. ಆ ಸುಮತಿ ಅಂತ ಹೆಣ್ಣಮಗಳು ಪಟ್ಟ ಕಟ್ತಾರೆ. ಆ ಹುಡುಗಿ ಬಹಳ ಪ್ರತಿಭಾವಂತೆ, ಎಷ್ಟೋ ಚಿಕ್ಕ ಮಕ್ಕಳು ಸೊಗಸಾದ ವಚನಗಳನ್ನ ಹಾಡಿ, ಆ ಹುಡುಗಿ ಬಹಳ ಬಹಳ ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಅಂತ ಅಷ್ಟು ಬುದ್ಧಿವಂತ. 8 ವರ್ಷದ ಹಾಗೆ ಎಲ್ಲ ಗ್ರಂಥಗಳನ್ನು ಅಭ್ಯಾಸ ಮಾಡ್ತಾಳೆ. ಆಮೇಲೆ ಕತ್ತಿ ಹಿಡಿದು ಕತ್ತಿ ವಲಸೆಯನ್ನು ಕಲಿತಾಳೆ, ಕುದುರೆ ಮೇಲೆ ಸವಾರಿ ಮಾಡೋದು ಕಲಿತಾಳೆ. ಇಷ್ಟೆಲ್ಲ ಇಷ್ಟ ಮೇಲೆ ಅಶೋಕ ಈಗ ಯಾರೋ ಒಬ್ಬ ಹುಡುಗಿ ರಾಣಿ ಮಾಡಿದ್ದಾರೆ, ಇದು ಒಳ್ಳೆ ಸಂದರ್ಭ, ಯುದ್ಧ ಮಾಡಿ ಈ ಕಳಿಂಗ ರಾಜ್ಯ ಸುಲಭವಾಗಿ ನಾನು ವಶಪಡಿಸಿಕೊಳ್ಬಹುದು ಅಂತ ಯುದ್ಧಕ್ಕೆ ಬರ್ತಾನೆ. ಯಾರೋ ಆ ಹುಡುಗಿಯ ಆಪ್ತರು ಹೇಳ್ತಾರಮ್ಮ, ನೀನು ಚಿಕ್ಕ ಹುಡುಗಿ, ಅವನು ದೊಡ್ಡ ಸೈನ್ಯ ಬಂದ್ರೆ ನೀನ್ ಎಲ್ಲಿ ತಡಿ ತಡ್ಕೊಳಕಾಗ್ತದೆ, ನೀನ್ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡು ಅಂತ. ಆ ಹುಡುಗಿ ಹೇಳ್ತಾಳೆ, ತನ್ನ ಕೈಲಿ ಒಂದು ಸರಪಳಿ ಇಟ್ಕೊಂಡು, ಅವನ್ ಯಾರು ಅಶೋಕ ಬರ್ಲಿಲ್ಲ, ಅವನ ಕೈಗೆ ಸರಪಳಿ ಹಾಕ್ತೆ ಕಟ್ಟಿಬಿಡ್ತೇನೆ ಅಂತ. ಸಹಜವಾಗಿ ಮುಗ್ಧತೆಯಿಂದ ಇನ್ನೊಂದು ಸೆನ್ಸ್ ಅಂತ ನಾವು ಅನ್ಬಹುದು, ಆ ಅಶೋಕ ಬರ್ಲಿ ಕಟ್ಟಿಬಿಡ್ತೇನೆ ಅಂತ. ಆಗ ಹೀಗೆ ಅಂತಿರವಾಗ ಅಶೋಕ ಬಂದಿಟ್ಬಿಡ್ತಾನೆ ಕಟ್ಟಿಗೆ ಸಮೇತ, ಅವನ್ ಆ ಅರಮನೆಗೆ ನುಗ್ಗಿಬಿಡ್ತಾನೆ ಅಶೋಕ. ಈ ಹುಡುಗಿ ಸಹಜವಾಗಿ ಕೇಳ್ತಾಳೆ, ಯಾರಪ್ಪ ನೀನು ಅಂತ ಕೇಳ್ತಾಳೆ. ಅವಳಿಗೇನು ಅಶೋಕ ಸಾಮ್ರಾಟ ಅಂತ, ನೀ ಯಾರಪ್ಪ ಅಂತ ಕೇಳ್ತಾಳೆ. ನಾನು ಯಾರು ಅಂತ ಗೊತ್ತಿಲ್ವೇ, ಮಗಧ ರಾಜ್ಯದ ಸಾಮ್ರಾಟ ಅಶೋಕ ಅಂತಾನೆ. ಓಹೋ, ನೀನೇ ಕೇಳಿದ್ದಪ್ಪ, ಯಾರು ಹೇಳ್ತಾ ಇದ್ದ ನಿನ್ನ ಬಗ್ಗೆ ಅಂತಾಳು. ಬಹಳ ಸಾಧ್ಯವಾದಂತಾಳು, ಕೇಳಿದ್ದೆ ನಿನ್ನ ಬಗ್ಗೆ ನಾನು ಅಂತೇಳಿ. ಹೌದು, ನಿಮ್ಗೆ ಏನ್ ಬೇಕಾಗಿತ್ತು ಅಂತ? ನನಗೆ ಈ ಕಳಿಂಗ ಸಿಂಹಾಸನ ಬೇಕಂತ. ಆ ಹುಡುಗಿ ಹೇಳ್ತದೆ, 8-9 ವರ್ಷದ ಹುಡುಗಿ, ಅಯ್ಯೋ ಮಹಾರಾಯ, ಈ ಸಿಂಹಾಸನಕ್ಕಾಗಿ ಇಷ್ಟು ಯುದ್ಧ ಮಾಡ್ತೀಯ, ಇಷ್ಟೊಂದು ದಿನ ಕೊಲ್ತೀಯ, ಇಷ್ಟೊಂದು ದಿನ ಹೆಣ್ಣುಮಕ್ಳ ಬಿಸಿಲಿನ ಮಾಡ್ತೀಯ, ಇಷ್ಟೊಂದು ದಿನ ಮಕ್ಕಳನ್ನ ಆರಾಧನೆ ಮಾಡ್ತೀಯ, ಇಷ್ಟೊಂದು ದಿನ ಮನೆಗಳನ್ನ ಸುಟ್ಟು ಹಾಕ್ತೀಯ, ಇಷ್ಟೊಂದು ಹಾನಿ ಮಾಡ್ತೀಯ, ನಷ್ಟ ಉಂಟು ಮಾಡ್ತೀಯ ಈ ಸಿಂಹಾಸನಕ್ಕಾಗಿ, ತಗೊಂಡು ಹೋಗು, ನಾನು ಬೇರೆ ಮಾಡಿಸ್ಕೊಡ್ತೀನಿ ಅಂತ ಹೇಳ, ನಾನು ಇನ್ನೊಂದು ಮಾಡಿಸ್ಕೊಡ್ತೀನಿ ತಗೊಂಡು ಹೋಗು ಅಂತ. ಈ ಮಾತು ಕೇಳಿದ ಕೂಡಲೇ ಅಶೋಕ ನಡಿಗೆ ಹೋಗ್ಬಿಡ್ತಾನ. ರಕ್ತ ಸಿಂಹಾಸನ ತಗೊಂಡು ಹೋಗಂತಾಳಲ್ಲ ಈ ಹುಡುಗಿ, ಈಕೆ ಹೇಗೆ ಅಂತ. ಅದು ಒಂದು ಒಳ್ಳೆ ಮಾತಾಗಿ ನೀನು ಹೇಳಿಲ್ಲ, ತಗೊಂಡು ಹೋಗ್ಬಿಟ್ಟು ಇದಕ್ಕೆ ಇಷ್ಟ ನೀನು ಮಾಡ. ಆಗ ಅವನು ತನ್ನ ಕೈಯಲ್ಲಿರೋ ಖಡ್ಗ ಕೆಳಗೆ ಎಸ್ಟು ಬಿಡ್ತಾನೆ. ಇದು ಚರಿತ್ರೆ, ಇದು ಕಟ್ಟು ಕಥೆ ಇಲ್ಲ, ಇತಿಹಾಸ ಇದೆ. ತಂದು ಅಮ್ಮ ನೀನು ನನಗೆ ಗುರುವಾದ್ರೆ ಈ ಹೊತ್ತಿನಿಂದ ನಾನು ಎಂದು ಯುದ್ಧ ಮಾಡಿದ್ರೆ ಅಂತ ಕೈಬಿಟ್ಬಿಟ್ಟ. ಯುದ್ಧ ಪಿಪಾಸವಾದಂತಹ ಅಶೋಕ ಆ ಹುಡುಗಿಯ ಮಾತು ಕೇಳಿ ಖಡ್ಗವನ್ನು ಎಸ್ಟು ಬಿಟ್ಟು ಮುಂದೆ ಬೌದ್ಧ ಮತವನ್ನು ಆಗ್ತಾನೆ, ಮುಂದೆ ಶಾಂತಿಯನ್ನು ಸ್ಥಾಪನೆ ಮಾಡ್ತಾನೆ. ಅವನ ಕಾಲದ ಚಕ್ರ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಸಂಕೇತ.
ಹೀಗಾಗಿ ಸಾಹಿತ್ಯ ನಮ್ಗೆ ಯಾಕೆ ಬೇಕಂದ್ರೆ ಒಂದು ಒಳ್ಳೆಯ ಇಲ್ಲಿ ನಾನು ಇನ್ನೊಬ್ಬರು ಯಾರು ತಾಯಿ ನನಗೆಲ್ಲ ಹೆಸರು ಮರ್ತು ಹೋಗಿದೆ ಒಂದು ಕಾದಂಬರಿ ಅನುವಾದ ಮಾಡಿದ್ದಾರೆ ಅದು ಕೂಡ ಎಂತ ಒಳ್ಳೆಯ ಕಥೆ ಇಲ್ಲಿಯವರು ತಾಯಿ ಯಶೋಧರ ಭಟ್ ಅಂತ ಏನೂ ಇದೆ ನನಗೆ ನೆನಪಾಗ ಯಾಕೆ ಹೇಳ್ತಿದ್ದರೆ ಈ ಸಾಹಿತ್ಯ ಒಂದು ಒಳ್ಳೆಯ ಇಂಪಾದ ಸಂಗೀತ ಕೇಳಿದಾಗ ಮನಸ್ಸಿಗೆ ಒಂದು ಅನಿರ್ವಚನೀಯವಾದಂತಹ ಆನಂದ ಉಂಟಾಗಿದೆ ಒಂದು ಒಳ್ಳೆಯ ಕ್ರೀಡೆ ಆಟ ನೋಡುವಾಗ ಮನಸ್ಸಿಗೆ ಸಮಾಧಾನವಾಗುತ್ತದೆ ಒಳ್ಳೆಯ ದೃಶ್ಯ ನೋಡಿದಾಗ ಮನಸ್ಸಿಗೆ ಸಮಾಧಾನವಾಗುತ್ತದೆ ಈ ದೃಷ್ಟಿಯಿಂದ ನಾವು ಪರಂಪರೆಯ ಒಳ್ಳೆಯ ಸಾಹಿತ್ಯವನ್ನ ನೋಡಬೇಕು ಇತಿಹಾಸಕಾರರನ್ನ ಜ್ಞಾಪಿಸಿಕೊಳ್ಬೇಕು ಶ್ರೇಷ್ಠ ಪುರುಷರನ್ನ ಅವರ ಜೀವನವನ್ನ ನಾವು ನೋಡಬೇಕು ಅನ್ನೋದು ಇದೇ ಕಾರಣಕ್ಕಾಗಿ ವಚನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂತಹ ದೈವಿ ಶ್ರದ್ಧೆ ಜೀವನ ಪ್ರೀತಿ ಸಂಸಾರ ಸಹಜತೆ ಅವರಿಗೆ ಸಂಸಾರವನ್ನು ದೂರೀಕರಿಸಬೇಕು ಸಂಸಾರಿಯಾಗಿರ್ಬೇಕಂತ ಹೇಳ್ತಾರೆ ಸಂಸಾರಿಯಾಗಿದ್ದು ಹೇಗೆ ಸಭ್ಯತೆಯನ್ನ ಹೇಗೆ ಸಾತ್ವಿಕತೆಯನ್ನ ನಾವು ಸಂರಕ್ಷಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆಯೇ ಮಾನವೀಯ ಸಂಬಂಧವನ್ನ ಕಾಯಕ ನಿಷ್ಠೆಯನ್ನ ದಾಸೋಹವನ್ನ ದೈವ ಮತ್ತು ಜೀವ ಕಾರುಣ್ಯವನ್ನ ಉಪಕಾರ ಸ್ಮರಣೆಯನ್ನ ಗುಣ ದೋಷಗಳ ವಿಮರ್ಶೆಯನ್ನ ಯಾರಲ್ಲಿ ದೋಷ ಇದ್ದರೆ ನೇರವಾಗಿ ಆ ದೋಷವನ್ನ ವಿಮರ್ಶೆ ಮಾಡಬೇಕು ಟೀಕಿ ಅದನ್ನು ಬಿಚ್ಚಿ ಹೇಳಿ ತೋರಿಸ್ಬೇಕ ತಪ್ಪೇನಲ್ಲ ಹಾಗೆಯೇ ನಿಸರ್ಗದ ಬಗ್ಗೆ ನಂಬಿಕೆ ನೇಚರ್ ಬಗ್ಗೆ ಅವರಿಗೆ ಅಚಲವಾದಂತಹ ಒಂದು ನಂಬಿಕೆ ಇತ್ತು ಆ ನಿಸರ್ಗದ ಸೂತ್ರಕ್ಕೆ ಅನುಗುಣವಾಗಿ ಬದುಕಿರಬೇಕು ಅನ್ನೋದು ಯಾವಾಗ ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ನಡೀಲಿ ಕಟ್ಟಿರುವೋ ಅವಾಗ ಎಲ್ಲ ಅನಾಹುತವನ್ನು ನಾವು ಆಹ್ವಾನ ಮಾಡಿಕೊಂಡಿದ್ದೀವಿ ನಾವು ಈ ಎಲ್ಲ ಗುಣಗಳು ಕೂಡ ಈ ಎಲ್ಲ ಸ್ವಭಾವಗಳು ಕೂಡ ಈ ಎಲ್ಲ ಸಾತ್ವಿಕತೆಗಳು ಕೂಡ ಆ ವಚನ ಸಾಹಿತ್ಯದಲ್ಲಿ ಕಂಡು ಬರುವುದರಿಂದ ನಾವು ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಅಂತ ಹೇಳಿ ನಾವೀಗ ಮಾತಾಡ್ತಾ ಇದ್ದೇವೆ ಈ ಮೌಲ್ಯಗಳ ವಿಚಾರ ಹೇಗೆಂದ್ರೆ ಇವು ಶಾಶ್ವತವಾದಂತಹ ತಾತ್ಕಾಲಿಕವಾದಂತಲ್ಲ ಮೌಲ್ಯ ಎಂದೋ ಇಟ್ಟು ಇವತ್ತು ತೊಟ್ಟು ಬಿಟ್ಟು ಬಿಡುವ ಬಟ್ಟೆ ಅಂತಲ್ಲ ಮದುವೆ ವಿವಾಹವಾಗಿ ಮಾಡುವ ವಿಚ್ಛೇದನದಂತಲ್ಲ ಅದು ಹೆತ್ತ ತಾಯಿ ಇದ್ದಾನೆ ವ್ಯಾಲ್ಯೂಸ್ ಅನ್ನೋದು ಹೆತ್ತ ತಾಯಿ ಇದ್ದಾಗೆ ತಾಯಿಯಿಂದ ಬಿಟ್ಟು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಬಟ್ಟೆಯಿಂದ ಬದಲಾಯಿಸಬಹುದು ಹೆತ್ತ ತಾಯಿಯಿಂದ ಬದಲಾಯಿಸ ಹಾಗೆ ಮೌಲ್ಯಗಳನ್ನ ಹೇಗೆ ಬೇಕು ಎಲ್ಲಿ ಬೇಕು ಹಾಗೆ ಬದಲಾಯಿಸ ಮಾತು ಬದಲಾಯಿಸಬಹುದು ನಾವು ಇಲ್ಲಿ ಹೋಗಿ ಹೇಗೆ ಹೇಗೆ ಅಲ್ಲಲ್ಲಿ ಬೇಕಾದ್ರೆ ಮಾತಾಡಬೇಕು ಆದ್ರೆ ಮೌಲ್ಯಗಳನ್ನು ಬದಲಾಯಿಸಬೇಕಾಗಲ್ಲ ಹೀಗೆ ಬದಲಾಯಿಸಲಾಗದಂತಹ ಕೆಲವು ವ್ಯಾಲ್ಯೂಸ್ ಅನ್ನ ವಚನ ಸಾಹಿತ್ಯ ಹೇಳಿದಿನ್ನೋ ಕಾರಣಕ್ಕಾಗಿ ನಾವು ದಾಸ ಸಾಹಿತ್ಯ ಹೇಳಿದಿನ್ನೋ ಕಾರಣಕ್ಕಾಗಿ ಜನಪದ ಸಾಹಿತ್ಯ ಹೇಳಿದಿನ್ನೋ ಕಾರಣಕ್ಕಾಗಿ ಆ ಸಾಹಿತ್ಯದ ಕಡೆ ನಮ್ಮ ಪ್ರೀತಿ ವಿಶ್ವಾಸಗಳು ಇರಬೇಕು ಅನ್ನುವಂತಹ ಬಸವಣ್ಣವರ ಅವರು ವಿಶೇಷ ಏನಂದ್ರೆ ಅವರು ನಿಷ್ಠುರಿಯರು ನಿಮ್ಮಲ್ಲಿ ದೋಷ ಇದ್ರೆ ನೇರವಾಗಿ ಹೇಳುವಂತಹ ಸ್ವಲ್ಪ ನಮ್ಮಲ್ಲಿ ನಾವು ದಾಕ್ಷಿಣ್ಯಕ್ಕೆ ನಾವು ಮೇಲೆ ಇದ್ರು ಅವ್ರು ತಪ್ಪು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಏನಾದರೂ ಹೇಳಿದ್ರೆ ಏನು ಭಾವಿಸಿಬಿಡ್ತಾರೋ ಅಂತ ಹೇಳಿ ಮೇಲೆ ಮೇಲೆ ಅವ್ರನ್ನ ಹೊಗಳಿ ಬಿಟ್ಟು ಬಂದ್ಬಿಡುತ್ತೆ ಆದರೆ ವಚನಕಾರ ನೀತಿಯಲ್ಲ ನಿನ್ನಲ್ಲಿ ತಪ್ಪಿದ್ರೆ ಇದು ನೀನು ತಪ್ಪು ಅಂತ ಅಲ್ಲೇ ಹೇಳ್ತಕ್ಕಂತಹ ಒಂದು ನೇರ ಸ್ವಭಾವ ಬಸವಣ್ಣವ್ರದ್ದು ಒಂದು ವಾಚನ ಇದೆ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲವಯ್ಯ ನಾನು ಏನ್ ಹೇಳ್ತಾನೋ ನೇರವಾಗಿ ಹೇಳಿಬಿಡ್ತೇನೆ ಅಂತ ನೀವೇನಾದ್ರು ಭಾವಿಸಿ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲವಯ್ಯ ಲೋಕ ವಿರೋಧಿ ಶರಣ ಆರಿಗೂ ಅಂಜನಯ್ಯ ನಿಜವಾದ ಶರಣ ಯಾರಿಗೂ ಹೆದರುವುದಿಲ್ಲ ಅವನು ಯಾಕೆಂದ್ರೆ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿ ಇಪ್ಪನಾಗಿ ನನಗೆ ಭಗವಂತನ ಕಾರುಣ್ಯ ಇದೆ ನಾನು ಯಾಕೆ ಹೆದರಲಿ ಅನ್ನುವಂತಹ ಭಗವಂತನ ರಕ್ಷೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಆರು ನಮ್ಮನೇನು ಮಾಡುವ ನಮ್ಮ ಕೂಸಿಗೆ ನಮ್ಮ ನಮ್ಮ ಕುನ್ನೆಗೆ ಕೂಸ ಕೊಡಬೇಡ ಯಾರು ಮುಂದೆ ನಮ್ಮನೇನು ಮಾಡ್ತಾರೆ ನಮ್ಮ ನನ್ನ ನಾಯಿ ಮರಿಗೆ ನಾವು ಹೆಣ್ಣು ಕೊಡಬೇಕಾಗಿಲ್ಲ ಕೊದೆ ಮಾಡಬೇಕಾಗಿಲ್ಲ ಅನ್ನೋಷ್ಟು ದೂರ ಹೋಗಿ ಮಾತಾಡ್ತಾರೆ ಬಸವಣ್ಣ ಆನೆಯ ಮೇಲೆ ಹೋಗನ ಶ್ವಾನ ಕಚ್ಚಬಲ್ಲದಯ್ಯ ಆನೆ ಮೇಲೆ ಹೋಗೋನ ಕೆಳಗಡೆಯಿರೋ ನಾಯಿ ಕಚ್ಚಲಿಕ್ಕೆ ಸಾಧ್ಯ ಹಾಗೆ ನಾನು ಯಾವ ಎತ್ತರದಲ್ಲಿ ಹೋಗಬೇಕು ಆ ಎತ್ತರದಲ್ಲಿ ಹೋಗ್ತೇನೆ ಅದಕ್ಕಾಗಿ ನಾನು ಕೀಳು ಅಭಿರುಚಿಯನ್ನ ಕೀಳು ದೃಷ್ಟಿಯನ್ನ ನಾನು ತೋರಿಸುವುದಿಲ್ಲ ಅಂತ ಹೇಳಿ ಹೇಳ್ತಾರೆ
ಯಾಕೆಂದ್ರೆ ಈ ಜಗತ್ತನ್ನ ಮೆಚ್ಚಿಸಲಿಕ್ಕೆ ಯಾರು ತಿಂಗಳಾಗುವುದಿಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ದೇನೆ, ನಮ್ಮ ವಸಂತ ಕುಲಕರ್ಣಿಯವರು ಅಂದರೂ ಏನು ಗೊತ್ತಿಲ್ಲ, ಜ್ಞಾನ ವೃದ್ಧರು ವಯೋ ವೃದ್ಧರು ಏನೋ ಶಬ್ದಗಳನ್ನು ಬಳಸಿದ್ರು. ನಿಮ್ಮಲ್ಲಿ ಅನಿಸ್ಬೋದು ಕೆಲವರಿಗೆ ಇಂಥ ವಯೋ ವೃದ್ಧರನ್ನು ಯಾಕೆ ಕರೆಸಬೇಕಾಗಿತ್ತು ಅಂತ ಅಂದ್ರೂ ಅನ್ಬೋದು. ಅಥವಾ ಒಂದ್ ವೇಳೆ ನನ್ನನ್ನು ಕರೆಸದೆ ಯಾರೋ ಒಬ್ರು ಯುವಕರನ್ನ ಕರೆಸಿ ಅವ್ರನ್ನ ಒಬ್ರು ಯಾರಾದ್ರೂ ವಯಸ್ಸಾದ ಅನುಭವಿಗಳನ್ನ ಕರೆಸುವಂತಾಗಿತ್ತೆ ಅಂತೂ ಒಂದು ವಚನ ಇದೆ. ಓ ಅದು 12ನೇ ಶತಮಾನದ ಎಂತ ಆವತ್ತಿನ ಲೌಕಿಕ ಬದುಕಿಗೆ ಬೇಕಾದ ಸಮಸ್ತವನ್ನು ಹೇಗೆ ಕೊಡ್ತಾರೆ ವಚನಕಾರ. ಅವ್ರು ಹೇಳ್ತಾನೆ, ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದರೆ ಮುರುಘನೆಂಬರು. ಒಂದ್ ವೇಳೆ ಊರೊಳಗೆ ಇದ್ಬಿಟ್ಟ ಅಂದ್ರೆ ಎಲ್ಲ ಭಕ್ತರು ಕೊಡ್ತಾರೆ, ಚೆನ್ನಾಗಿ ತಿಂತಾನೆ ನೋಡಿ ಹೆಂಗಿದ್ದಾರೆ ಒಳ್ಳೆ ಅಂತ ಅಂದ್ಬಿಡ್ತಾರೆ. ಇದು ಬೇಡಪ್ಪ, ಜನಗಳು ಏನಾದ್ರು ಅಂತಾರೆ ಕಾಡಿನಲ್ಲಿ ಇದ್ರೆ ನೋಡಿ ಗದ್ದಿಗೆ ಮೃಗ ಅವನಿಗೆ ಋಣ ಇಲ್ಲ ಹೋಗಿ ಕಾಡಿಗೆ ಊರೊಳಗೆ ಇರಬಾರ್ದಾಗಿತ್ತೆ ಅವನು ಅಂತ. ಊರೊಳಗಿದ್ದರೆ ಉಪಾಧಿಕ ನಿಂಬರು, ಅಡವಿಯೊಳಗಿದ್ದರೆ ಮೃಗ ನಿಂಬರು, ಹೊನ್ನ ಬೇಡದಡೆ ದರಿದ್ರ ನೆಂಬರು, ಹೆಣ್ಣ ಬೇಡದಡೆ ನಪುಂಸಕ ನೆಂಬರು, ಮಾತನಾಡಿದಡೆ ಮಾತನಾಡದಿದ್ದಡೆ ಮೌನಿ ಎಂಬರು, ಮಾತನಾಡದಿದ್ದಡೆ ಜ್ಞಾನಿ, ಮಾತನಾಡಿದಡೆ ನಾನು ಏಕಯ್ಯ ಮಾತನಾಡ, ಮಾತನಾಡದಿದ್ದಡೆ ಮೌನಿ ಎಂಬರು, ಮಾತನಾಡಿದಡೆ ಜ್ಞಾನಿ ಏಕಯ್ಯ ಮಾತೆಂಬರು. ಸುಮ್ಮನೆ ಒಂದ್ ವೇಳೆ ನಾನೇ ಆಕಸ್ಮಿಕವಾಗಿ ಬಂದು ಸುಮ್ಮನೆ ಇದ್ದು ಹೋಗಿದ್ರೆ ಕಡ್ಡೂರಿಂದ ಕರೆಸಿದ್ರು ಅಂತ. ಈಗ ಒಂದ್ ವೇಳೆ ನಾನು ಮಾತಾಡ್ತೇನೆ ಪರವಾಗಿಲ್ಲ, ಮುದುಕರ ಎಷ್ಟೊಂದು ಮಾತಾಡ್ತೇನೆ. ಮನುಷ್ಯನ ಸ್ವಭಾವ ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗಿದೆ. ಹೊನ್ನ ಬೇಡ ಅಂದರೆ ದುಡ್ಡು ಬೇಡ ಅಂದ್ರೆ ದರಿದ್ರ ಅಂತಾರೆ, ಹೆಣ್ಣು ಬೇಡ ಅಂದ್ರೆ ಅವನ ನಪುಂಸಕ ಅಂತಾರೆ, ಮಾತನಾಡಿದ್ರೆ ಹೆಚ್ಚಾಗಿ ಮಾತಾಡ್ಬೇಕು ಜ್ಞಾನಿ ಸುಮ್ಮನೆ ಇರಬೇಕು ಅಂತಾರೆ. ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರು ಲೋಗರ ಮೆಚ್ಚುಗೆ ಇಂತೆ ನಡೆಯಲು ನೋಡಿಯರು. ಶರಣರು ಯಾವಾಗಲೂ ಜನ ಮೆಚ್ಚುಗೆ ಇಂತೆ ನಡೆಯುದಿಲ್ಲ, ಅವರ ಆತ್ಮ ಮೆಚ್ಚುಗೆ ಇಂತೆ ನಡೀತಾರೆ. ಏನ್ ಹೇಳಬೇಕು ಅದನ್ನ ನೇರವಾಗಿ ಹೇಳ್ತಾರೆ. ಇದು ಇಂತಹ ಒಂದು ಕೆಚ್ಚಿನ ನುಡಿಯ ಯಾರಿಗೆ ಸಾಧ್ಯ ಅಂದ್ರೆ ಅವನು ವೈಯಕ್ತಿಕವಾಗಿ ಶುದ್ಧನಾಗಿದ್ದವನಿಗೆ ಸಾಧ್ಯ, ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿದ್ದರೆ ಸಾಧ್ಯ, ವೈಯಕ್ತಿಕವಾಗಿ ನಿಷ್ಠೆಯಿಂದ ಇದ್ರೆ ಸಾಧ್ಯ, ವೈಯಕ್ತಿಕವಾಗಿ ಸಾತ್ವಿಕನಾಗಿದ್ದರೆ ಸಾಧ್ಯ. ವ್ಯಕ್ತಿ ಭ್ರಷ್ಟನಾಗಿದ್ರೆ ಇನ್ನೊಬ್ಬರನ್ನ ಹೇಳುವಷ್ಟು ಆ ಮಾರರು ಕರೆಯಿದೆ ಅಂತೀವಲ್ಲ ಆ ನೈತಿಕ ಕೆಚ್ಚು ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಬದುಕು ನಿರಂತರವಾಗಿ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಮೇಲೆ ಈ ಬದುಕು ಸಾಗಿ. ಇವತ್ತೇನೋ ಮಾಡ್ಲಿಕ್ಕೆ ಹೋಗ್ತೀವಿ, ಏನೋ ಎಕ್ಸ್ಪೀರಿಯನ್ಸ್ ಆಗ್ತದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು ಮುಂದುವರಿಸ್ತೀವಿ, ಕೆಟ್ಟ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು ಬಿಟ್ಟು ಮತ್ತೊಂದು ದಾರಿಯನ್ನು ತುಳಿತೇವೆ. ಎಕ್ಸ್ಪೀರಿಯನ್ಸ್ ಬದುಕಿಗೆ ಅನುಭವದಂತಹ ಗುರು ಮತ್ತೊಂದು ಯಾವುದು. ಅನುಭವದ ಮೇಲೆ ನಾವು ಎಲ್ಲದನ್ನು ಕೂಡ ಬದುಕನ್ನು ಸುಧಾರಿಸ್ತಾ ನಾವು ಹೋಗ್ಬೇಕಾಗ್ತದೆ. ಅದರಿಂದ ನಮ್ಮ ಅನುಭವ ಎಷ್ಟು ಗಟ್ಟಿಯಾಗಿದ್ರೆ ಅಷ್ಟೊಳ್ಳೆ. ಈಗ ಗೋಡೆಯನ್ನು ಕಟ್ಟತಕ್ಕಂತ ಇಟ್ಟಿಗೆ ಎಷ್ಟು ಗಟ್ಟಿಯಾಗಿದ್ರೆ ಗೋಡೆ ಅಷ್ಟು ಭದ್ರವಾಗಿರ್ತದೆ. ಮಾಲೆಯಲ್ಲಿರ್ತಕ್ಕಂತ ಹೂವು ಎಷ್ಟು ಮಧುರವಾಗಿದ್ರೆ ಸುಂದರವಾಗಿದ್ರೆ ಆ ಹೂಮಾಲೆಯನ್ನು ಅಷ್ಟೇ ಸುಂದರವಾಗಿರ್ತದೆ. ಆದ್ರೆ ನಮ್ಮ ಅನುಭವ ಎಷ್ಟು ಸಾತ್ವಿಕ ಆಗಿದ್ರೆ ನಮ್ಮ ಬದುಕು ಕೂಡ ಅಷ್ಟೇ ಸಾತ್ವಿಕ ಆಗ್ತದೆ ಅನ್ನುವಂತಹ ಮಾತು. ಅದರಿಂದ ಇಂಥ ಅನುಭವ ಇದೆಯಲ್ಲ ಈ ಲೋಕದ ಅನುಭವ ಇದು ಮಾಗಿಬಿಟ್ರೆ ಇದು ರೈಪಾದ ಅದು ಅನುಭವವಾಗ್ತದೆ. ಶರಣರು ಹೇಳುವಂತ ನಮ್ಮ ಅನಂತ ಕುಲಕರ್ಣಿ ವಚನಗಳಿಂದ ಅದು ಮಾತ್ರ ನಿಮ್ಮ ಕವನ ಸಂಗ್ರಹ ಹೇಗಿದೆ ಅಂದ್ರೆ ಒಂದು ಸಂತನ ಚಿಂತನೆಯ ಸಂವೇದನೆ ಆಗಿದೆ ಅಂತ ಹೇಳಿದಾಗ ಅಷ್ಟು ಅಂತ ಒಂದು ಸ್ಪೆಷಲ್ ಇದನ್ನ ಕಾಣ್ತದೆ. ಲೋಕದ ಬದುಕನ್ನ ಹೇಳ್ತಾರೆ, ಲೋಕದ ವ್ಯವಹಾರವನ್ನ ಹೇಳ್ತಾರೆ, ಆದ್ರೆ ಅದರ ಹಿಂದ್ಗಡೆ ಆಧ್ಯಾತ್ಮಿಕ ಸುಳಿವನ್ನ ನಾವು ಕಾಣ್ತೀವಿ. ಹಾಗೆ ಈ ಅನುಭವ ಇದು ಸ್ಪಿರಿಚುಯಲೈಸ್ ಆಗ ಇದು ಡಿವೈನ್ ಆಗ್ಬೇಕು, ದಿವ್ಯವಾಗ್ಬೇಕು, ಅದಕ್ಕೆ ಸಾತ್ವಿಕತೆ ಬಂದಾಗ ಆಗ ಸಹಜವಾಗಿ ಎಲ್ಲರೂ ಕೂಡ ಆಧ್ಯಾತ್ಮಿಕ ಜೀವಿಗಳೇ ಆಗ್ತೇವೆ. ನಮ್ಮ ಬದುಕಿಗೆ ಏನೋ ಒಂದು 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 ಆನಂದ ತೃಪ್ತಿ ಸಮಾಧಾನ ನಮಗೆ ಬರ್ತದೆ. ನಾನು ಮೊದಲೇ ಹೇಳಿದಂತೆ ಈ ವಚನ ಸಾಹಿತ್ಯದಲ್ಲಿ ಮೌಲ್ಯವನ್ನು
ಹುಡುಕಲಿಕ್ಕೆ ಹೋಗಬಾರದು. ಯಾಕೆಂದರೆ ಅದೇ ಮೌಲ್ಯ. ಜೈಲಿನಲ್ಲಿ ಸಿಹಿಯನ್ನು ಹುಡುಕೋದಾಗ ಜೈಲೇ ಸಿಹಿ, ಜೈಲಂದ್ರೆ ಸಿಹಿ, ಹಾಗೆ ವಚನ ಅಂದ್ರೆ ಮೌಲ್ಯ ಹುಡುಕೋದಾಗಿ ವಚನವೇ ಮೌಲ್ಯ. ಜೈಲು ಹೇಗೆ ಸಿಹಿಯೋ ವಚನವೇ ಮೌಲ್ಯ ಅಂದ್ರು. ಯಾಕೆಂದ್ರೆ ಅದು ಕಾರ್ಖಾನೆಯಲ್ಲಿ ತಯಾರಾಗ್ತಕ್ಕಂತ ಸಾಮಗ್ರಿ. ಅದು ಈ ಸಾಹಿತ್ಯ ಇದೆಯಲ್ಲ, ಅದು ಯಾವುದೇ ಸಾಹಿತ್ಯದಲ್ಲಿ, ಜನಪದ ಸಾಹಿತ್ಯದಲ್ಲಿ ಆಧುನಿಕ ಇದೆ, ಆ ಸಾಹಿತ್ಯ ಈ ಕಾರ್ಖಾನೆಗಳಲ್ಲಿ ತಯಾರಾಗುವಂತ ಮಿಷಿನ್ ತೂಳಲ್ಲ, ಸಾಮಗ್ರಿ ಅಲ್ಲ, ಅಥವಾ ಯಾವ ಬುದ್ಧಿವಂತರು ರಚನೆ ಮಾಡ್ತಕ್ಕಂತಹ ಬೈಲ ಅಲ್ಲ. ಇದು ಹೃದಯದಿಂದ ಅನುಭವದಿಂದ ಮೂಡಿ ಬಂದಂತಹ ಪುಷ್ಪ, ಹೂವು ಸಹಜವಾಗಿ ಅರಳುವಂತಹ ಹೂವು. ಹಾಗಾಗಿ ಅದರ ಮಾಧುರ್ಯವನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಶರಣರು ಇನ್ನೊಂದು ಬಹಳ ದೊಡ್ಡ ಕೆಲಸ ಆದರೆ ನೆಲ್ಲವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ನಾನು ಒಂದು ಎರಡು ವಿಷಯ ಮಾತು ಮುಗಿಸ್ಕೊಳ್ತೇನೆ. ಶರಣರು ಬಹಳ ಮುಖ್ಯವಾಗಿ ಕೊಟ್ಟಂತ ಮಹತ್ವ ಅಂದ್ರೆ ಇಂಡಿವಿಜುವಲ್ ಕ್ಯಾರೆಕ್ಟರ್, ವೈಯಕ್ತಿಕ ಶೀಲ ಚಾರಿತ್ರ್ಯ, ಇದು ಬಹಳ ಮುಖ್ಯವಾದಂಥದ್ದು. ನಮ್ಮ ಹಳ್ಳಿಯ ತಾಯಿ, ನಾನು ನಮ್ಮ ವಿಜಯ ನಮ್ಮ ಪ್ರೆಸಿಡೆಂಟ್ಗೆ ಹೇಳಿದ್ದೆ, ಮುಂದಿನ ಸಲ ನೀವು ಮಾಡುವಾಗ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟೆ ಮಾಡಿ, ತುಂಬಾ ಸಂತೋಷ ಪಡ್ತಾರೆ ಜನ, ಒಳ್ಳೊಳ್ಳೆ ಜನಪದ ಕಲೆಗಳು, ಆ ಜನಪದ ಸಾಹಿತ್ಯ. ನಮ್ಮ ಜನಪದ ಸಾಹಿತ್ಯ ಎಷ್ಟು ಸುಂದರವಾದ್ದು ಅಂತಂದ್ರೆ, ಆ ಒಂದೊಂದು ಒಂದೊಂದು ಮೂರು ಮೂರು ಸಾವಿರ ಸೊಲ್ಲುಗಳು, ತ್ರಿಪದಿಗಳು, ಅವು ಆ ಸೊಲ್ಲುಗಳನ್ನು ಕೇಳಿದ್ರೆ ನಮಗೆ ಅಷ್ಟೊಂದು ಸಂತೋಷ ಆಗ್ತದೆ, ಅಷ್ಟೊಂದು ಜೀವನ ನೀತಿಯನ್ನ ನಾವು ಆ ಸೊಲ್ಲುಗಳಲ್ಲಿ ಕಾಣಿ. ಅವಳು ಕಾರ್ಯಕ್ಕೆ ಕೊಟ್ಟಂತಹ ಕೆಲಸ ಮಾಡಲು ಕೊಟ್ಟಂತಹ ಒಂದು ಮಾತು ಅಂದ್ರೆ ಒಂದು ಮಾತು ಹೇಳ್ತಾರೆ, ಕಬ್ಬು ಕಾಲುಳ್ಳೋನೆ ಕೊಬ್ಬು ನೀರುಳ್ಳೋನೆ ಗೊಬ್ಬರದ ಗಾಡಿ ಹೊಡೆಯುವನೆ ಹೊಡೆಯುವನು ನನ್ನ ತಮ್ಮನ ಹುಬ್ಬಿಗೆ ಇನ್ನೊಂದು ಸರಿ ಉಂಟು ಅಂತಾರೆ. ಅವನ ತಮ್ಮ ಹೊಲದಲ್ಲಿ ಗೊಬ್ಬರದ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಗೊಬ್ಬರದ ಗಾಡಿ ಎಷ್ಟು ಜನ ನೋಡಿದ್ರು ಇಲ್ಲ ಗೊತ್ತಿಲ್ಲ, ಯಾರು ನೋಡಿದಿಲ್ಲ ಕೈ ಇಟ್ಟಿದ್ರು ನೋಡೋಣ, ಪರವಾಗಿಲ್ಲ ಎಷ್ಟೊಂದು ಜನ ಗೊಬ್ಬರದ ಗಾಡಿ ನೋಡಿದ್ದೀರಿ, ನೀವು ಬಂದು ಮಡ್ಕೊಬಿಟ್ಟು ನಿಂತಿರ್ಬೇಕು. ಗೊಬ್ಬರದ ಗಾಡಿ ಮೇಲೆ ಗೊಬ್ಬರದ ಗಾಡಿ ಇದ್ರೆ ದೇಶಕ್ಕೆ ಅಬ್ಬರದ ಬೆಳೆ ಆಗಲಿಕ್ಕೆ ಸಾಧ್ಯ. ಅವನು 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 ಈ ಹುಬ್ಬೆಲ್ಲ ಈ ಸಿಮೆಂಟ್ ಚೀಲ ಹೊರೂರಾಗಿರ್ತಾನ, ಸಿಮೆಂಟ್ ಚೀಲ ಹೊರೂರೆಲ್ಲ ಮೇಲೆಲ್ಲ ಧೂಳಾಗಿರುತ್ತೆ, ಹಾಗೆ ಗೊಬ್ಬರ ಹೊರಡುದು ಹಾಗೆ. ಅವನ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಂತೆ ಅವನು ಹೇಳ್ತಾರೆ, ನನ್ನ ಅವನ ತಮ್ಮ ನೋಡಿ ಹೇಳ್ತಾ ಇದ್ರು, ಆ ಹುಬ್ಬು ನೀರುಳ್ಳ ಹುಬ್ಬು ನೇರವಾಗಿದ್ದಾರೆ, ಅದನ್ನು ಸುಂದರವಾಗಿ ಒಂದು ಚಿತ್ರವನ್ನ ಪ್ರತಿಮೆಯನ್ನ ನಮ್ಮ ಎದುರಿಗೆ ಇಡ್ತಾಳೆ. ಕಬ್ಬು ಕಾರುಳ್ಳೋನೆ ಹುಬ್ಬು ನೇರುಳ್ಳೋನೆ ಗೊಬ್ಬರದ ಗಾಡಿ ಹೊಡೆಯುವನು ನನ್ನ ತಮ್ಮನ ಹುಬ್ಬಿಗೆ ಇನ್ನೊಂದು ಸಮಾನ ಅಂತ ಹೇಳ್ತಾಳೆ. ಇದನ್ನ ಹೇಗೆ ಕಂಪೇರ್ ಮಾಡಕ್ ಸಾಧ್ಯ ಅಂತಾಳೆ, ಈ ಹುಬ್ಬಿಗೆ ಆ ಧೂಳಿಂದ ಕೊಳಕೆದ್ದು ಹೋಗಿದೆ ಅದು, ಆದ್ರೆ ಆ ಕೊಳಕಿನಲ್ಲಿ ಆ ಮೌಲ್ಯಗಳನ್ನು ಕಾಣ್ತಾಳೆ, ಸೌಂದರ್ಯವನ್ನು ಕಾಣ್ತಾಳೆ. ಇದು ನಮ್ಮ ಹೆಣ್ಣು ಮಕ್ಕಳ ಒಂದು ಜೀವಂತಿಕೆ, ಹೆಣ್ಣು ಮಕ್ಕಳ ಪಕ್ವತೆ, ಹೆಣ್ಣು ಮಕ್ಕಳ ಆಗಿದ ಮನಸ್ಸು. ಇಂಥ ಇದು ಇಂತಹ ಒಂದು ಕಾಯಕ ಇದೆ. ಇವತ್ತೇನಾದರೂ ನಮ್ಮ ದೇಶಕ್ಕೆ ಬಹಳ ಮುಖ್ಯವಾಗಿರುವುದು ಈ ಕಾಯಕಕ್ಕೆ ಕೊಡಬೇಕಾದ ಬೆಲೆಯನ್ನು ಕೊಡದೇ ಇರುತ್ತಾರೆ. ಇವತ್ತು ದುಡಿಯುವಂತ ಕೈಗಳಿಗಿಂತ ತಿನ್ನುವ ಬಾಯಿಗಳು ಹೆಚ್ಚಾಗುತ್ತಿಲ್ಲ. ಇಡೀ ಜಗತ್ತಲ್ಲಿ ಸುಲಭವಾಗಿ ಬರಬೇಕು ಅನ್ನುವಂತ ಶ್ರಮ ಪಡಬೇಕು, ಬೆವರು ಹರಿಸಬೇಕು ಅನ್ನುವಂತ ಕಲ್ಪನೆ ಹೋಗ್ಬಿಟ್ಟಿದೆ. ಸುಲಭವಾಗಿ ನನಗೆ ಆದಾಯ ಬಂದರೆ ಸಾಕು ಅನ್ನುವಂತಹ ಇದು ಎಲ್ಲ ಕಡೆ ಬೆಳೆದ್ಬಿಟ್ಟಿದೆ. ಈ ಅನಿಷ್ಟ ಪದ್ಧತಿಗಳಿಂದಾಗಿ ಆರ್ಥಿಕ ಮತ್ತು ಆ ಸಾಮಾಜಿಕ ಅಸಮಾನತೆ ಉಂಟಾಗಿದೆ. ಈ ಯಾವಾಗ ಆದಾಯದ ಮೂಲಗಳನ್ನ ಬೇರೆ ಬೇರೆ ನೋಡ್ಕೊಳ್ತಾರೆ, ಒಬ್ಬ ಶ್ರೀಮಂತನಾಗ್ತಾನೆ, ಇನ್ನೊಬ್ಬ ಬಡವನಾಗ್ತಾನೆ. ಸೋಷಿಯಲ್ಸ್ ಇದು ಸ್ಟೇಟಸ್ ಅನ್ನೋದು ಹೆಚ್ಚು ಕಡಿಮೆ ಆಗಿರುತ್ತದೆ, ಇನ್ಇಕ್ವಾಲಿಟಿ ಹೆಚ್ಚಾಗಿ ಬರ್ತದೆ. ಇಂತಹ ದುರ್ಬಲ ಸಂದೇಶದಲ್ಲಿ ಅವರು ಬಹಳ ಮಹತ್ವ ಕೊಟ್ಟಿದ್ದು ವೈಯಕ್ತಿಕ ಶೀಲ ಚಾರಿತ್ರ ಕೊಟ್ಟಾಗಿ ಕಾಯಕ ಕೊಟ್ಟರು. ಪ್ರತಿಯೊಬ್ಬನು ದುಡ್ದೆ ತಿನ್ನಬೇಕು ಅನ್ನುವಂಥದ್ದು, ಏನೇ ಕಾಯಕ ಇಲ್ಲ ಅವ್ನು ದುಡ್ದೆ ತಿನ್ನಬೇಕು ಅನ್ನೋದು. ಹೀಗೆ ದುಡಿಯೋದ್ರಿಂದ ನಾನು ಬರೆಯುವ ಸಾಹಿತಿ ಬಹಳ ಮೇಲ್ಮಟ್ಟದವನು, ಒಬ್ಬ ಶ್ರಮಜೀವಿ ಮೂಟೆ ಹೊರುವಂಥವನು ನಿಕೃಷ್ಟ ಅನ್ನುವಂಥ ಭಾವನೆ. ಈ ಇನ್ಫೀರಿಯಾರಿಟಿ ಮತ್ತು ಸುಪೀರಿಯಾರಿಟಿ ಫೀಲಿಂಗ್ ಇತ್ತಲ್ಲ, ಇದನ್ನು ಕೊಡದು ಹಾಕಿದ್ರು. ಬರೆಯುವಂತಹ ಸಾಹಿತ್ಯವು ಅವನೇ,
ಮೂಟೆ ಹೊರತಕ್ಕಂತ ಕೂಲಿನ ಒಂದೇ ಮನುಷ್ಯ ಪ್ರಶ್ನೆ ಇಂತಹ ಒಂದು ಸ್ಟೇಟಸ್ ಅನ್ನ ಇಬ್ಬರಿಗೆ ಕೊಟ್ಟರೆ ಅವಾಗ ಏನಾಯ್ತಂದ್ರೆ ಮೇಲ್ಮಟ್ಟದ ಕೆಲಸ ಮಾಡೋದು ಶ್ರೇಷ್ಠ ಕೆಳಮಟ್ಟದ ಕೆಲಸ ಮಾಡೋದು ನಿಕೃಷ್ಟ ಅನ್ನುವಂತ ಭಾವನೆ ಹೋಯ್ತು. ಹೀಗಾಗಿ ಒಂದು ಮಾನವ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯವಾಯಿತು. ನಾವೆಲ್ಲ ವಿಷಯ ಕೆಲವು ಮಾತ್ರ ಹೇಳ್ತೇವೆ. ಈ ಕಾರ್ಯಕ್ರಮದ ವಿಷಯ ಬಹುಶಃ ನೀವೆಲ್ಲ ಅನೇಕರು ಕೇಳಿರುವ ನಮ್ಮ 12ನೇ ಶತಮಾನದಲ್ಲಿ ಇವತ್ತು ನಾವು ಎಂ ಎ ಬಿ ಎ ಡಾಕ್ಟರ್ ಪದ್ಮಶ್ರೀ ಇಂಥ ಪ್ರಶಸ್ತಿಗಳನ್ನ ನಮ್ಮ ಹೆಸರಿನ ಜೊತೆಗೆ ಹಾಕೊಳ್ಳಿಕ್ಕೆ ನಾವು ಬಹಳ ಖುಷಿ ಪಡ್ತೀವಿ. ನಮ್ಮೆಲ್ಲ ಡಿಗ್ರಿ ಪದವಿ ನಮ್ಮ 12ನೇ ಶತಮಾನದ ವಿಶ್ವವಿದ್ಯಾನಿಲಯ ಅದು ಕಾಯಕ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ವರ್ಕ್ಶಿಪ್ ಅದು ಕೆಲಸ ಬಿಟ್ಟರೆ ಮತ್ತೇನಿಲ್ಲ ಕೆಲಸವೇ ಅದು. ಇವತ್ತು ನಾವು ಜಾನಪದ ವಿಶ್ವವಿದ್ಯಾನಿಲಯ ಅಂತೇಳಿ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ವಿ. ಇಡೀ ಜಗತ್ತಿನಲ್ಲಿ ಇಲ್ಲ, ಅದೇ ಮಟ್ಟ ಮುಂದೆ ಹಾವೀರ ಎತ್ತರ ನಾವು ಮಾಡಿದ್ವಿ. ಇಲ್ಲಿ ಎಷ್ಟು ಜನ ಯಾವ್ಯಾವ ಕಾಯಕದ ಜನ ಒಂದ್ ಕಡೆ ಬಂದ್ರು ಅನ್ನೋದನ್ನ ನಿಮಗೆ ಸುಮ್ಮನೆ ಸ್ವಾರಸ್ಯ ಕೇಳ್ತೇನೆ. ಕಟ್ಟಿಗೆ ಕಾಯಕರ ಮೋಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ಎಲೆ ಅಡಿಕೆಯ ಸಂಚಿಯದ ಹಡಪದ ಅಪ್ಪಣ್ಣ, ಬರಹದ ಕಾಯಕದ ಭಂಡಾರಿ ಶಾಂತಯ್ಯ, ಬಿದಿರಿನ ಕೆಲಸದ ಮೇದರ ಕೇತಯ್ಯ, ಬೇಸಾಯದ ಕಸುಬಿನ ಒಕ್ಕಲಿಗ ಮುದ್ದಣ್ಣ, ಬಿದಿರಿನ ಕೆಲಸದ ಮೇದರ ಕೇತಯ್ಯ, ದೋಣಿ ನಡೆಸುವ ಅಂಬಿಗ ಚೌಡಯ್ಯ, ದನ ಕಾಯುವ ತುರುಗಾಯಿ ರಾಮಣ್ಣ, ರೋಗ ಚಿಕಿತ್ಸೆ ವೈದ್ಯ ಸಂಗಣ್ಣ, ತೈಲದ ಕಸುಬಿನ ಗಾಣದ ಕನ್ನಯ್ಯ, ತೆರಿಗೆಯ ಸಂಗ್ರಹದ ಸುಂಕರ ಬಂಕಣ್ಣ, ಬಾಚಿ ಕಾಯಕದ ಬಸವಯ್ಯ, ಸೂಜಿ ಕಾಯಕದ ರೆಮ್ಮವೆ, ಬೆರಳಿ ಕಾಯಕದ ಅಣ್ಣದ ದೇವಿ, ಹೊಲಿಗೆ ಕೆಲಸದ ಏರಿಯರಿ ಎಮ್ಮವೆ, ಮನೆ ಮನೆಗೆ ಹೋಗಿ ನೀತಿ ಬೋಧಿಸುವ ಸತ್ಯಕ್ಕ, ಸಭೆ ಸಮಾರಂಭಗಳಲ್ಲಿ ಸೇವೆ ಸಲ್ಲಿಸುವ ಗೌರವ, ಮುಂಜಾನೆ ಎದ್ದು ಎಲ್ಲ ಜನರನ್ನು ಎಬ್ಬಿಸುವ ತುಂಗಿನ ಮಹಾದೇವಿ, ಭತ್ತ ಕುಟ್ಟುವ ಕೊಟ್ಟಣದ ಸೋಮವಿ, ಹಗ್ಗ ಮಾಡುವ ನುಲಿಯ ಚಂದಯ್ಯ, ಸಮಗಾರಿಕೆಯ ಹರಣಯ್ಯ, ಚರ್ಮ ಹದ ಮಾಡುವ ಡೋಹನ ಕಕ್ಕಯ್ಯ, ಹಗಲು ವೇಷದ ಬಹುರೂಪಿ ಚೌಡಯ್ಯ, ಏಕಾಂತದ ರಾಮಯ್ಯ, ಚಳವಾರ ರಾಮಿದೇವ, ಮಾದಾರ ಧೃಡಯ್ಯ, ಜೇಡರ ದಾಸ್ಮಯ್ಯ. ಹೀಗೆ ಕಾಯಕ ವಿಶ್ವವಿದ್ಯಾಲಯದ ಪದವೀಧರರು ತಮ್ಮ ಹೆಸರಿನ ಜೊತೆಗೆ ಆ ಕಾಯಕವನ್ನು ಇಟ್ಕೊಳ್ತಾರೆ. ಮಾದಾರ ಚನ್ನಯ್ಯ, ಹಡಪದ ಅಪ್ಪಣ್ಣ, ಜೇಡರ ದಾಸಮಯ್ಯ, ಆ ಹೆಸರಿನ ಜೊತೆಗೆ ಅವ್ರು ಮಾಡುವಂತ ಕಾಯಕದ ಜೊತೆ ಅದೊಂದು ಆಧಾರ ಅಂತ ತಿಳ್ಕೊಂಡಿದ್ರು. ಇವತ್ತು ಒಂದು ಕಾಲದಲ್ಲಿ ಮಾದು ಒಲಿರು ಅನ್ನೋ ಶಬ್ದ ಹೇಳಿದ್ರೆ ಬದುಕೋದು ಕರ್ತಾರೆ. ಈಗ ಅದು ಪ್ರಶ್ನೆ, ನಾನು ಮಾದರವನು, ನಾನು ಬಲಿಯವನು, ನಾನು ಇಂಥ ಕಸುಬಿನವನು ಅನ್ನೋದಿದೆಯಲ್ಲ. ಈ ಕಾಯಕಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಇದು ಬಹಳ ಮುಖ್ಯ. ನಮ್ಮ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಹೇಳ್ತಾರೆ ಕಾಯಕದ ಗೌರವ ಬಹಳ, ಅದಕ್ಕಿಂತ ಇದು ಬಹಳ ಮುಖ್ಯವಾದ. ಯಾಕೆಂದ್ರೆ ಇದೊಂದು ಡಿವಿನಿಟಿ ಇದೆ, ದಿವ್ಯತೆ ಇದೆ ಈ ಕಾಯಕದಲ್ಲಿ. ಪ್ರತಿಯೊಂದು ಭಗವಂತನ ನಾನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನೀವು ಮಾಡುವಂತ ಕೆಲಸ ಮಾಡು, ಇದನ್ನ ಅದರ ಫಲಾಫಲವನ್ನ ಭಗವಂತನಿಗೆ ಯೋಚನೆ ಮಾಡಬೇಡ ಅನ್ನುವಂತ ಇದೆಯ ಹಾಗೆ ಎಲ್ಲದೂ ಕೂಡ ಸಮಸ್ತ ದೇವರಿಗೆ ಅರ್ಪಣೆ ಅನ್ನೋ ಭಾವನೆ ಮೇಲೆ ನಾನು ಕೆಲಸ ನಾನು ಅಡುಗೆ ಮಾಡಲಿ, ಹೊರಗಡೆ ಆಫೀಸ್ನಲ್ಲಿ ದುಡಿಯಲಿ, ಮತ್ತೆ ಅಲ್ಲಿ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಲಿ, ಯಾವುದೂ ಕೂಡ ಇದು ಭಗವಂತನ ಹೆಸರಿನಲ್ಲಿ ಮಾಡ್ತೇನೆ ಅನ್ನುವಂತ ಸಾತ್ವಿಕ ಭಾವನೆ ನಮ್ಮಲ್ಲಿ ಇರಲಿ. ಒಂದೇ ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೇನೆ. ಮಾದಾರ ಚೆನ್ನಯ್ಯ ಅಂತ, ಮಾದಾರ ಧೂಳಯ್ಯ ಅಂತ ಒಬ್ಬಿರ್ತ, ಕಾಯಕಕ್ಕೆ ಎಷ್ಟು ಬೆಲೆ ಕೊಟ್ಟರು ಅನ್ನೋದಕ್ಕೆ ನೀವು ಹೇಳಲಿಕ್ಕೆ ಒಂದು ವಚನ ನಿಮ್ಗೆ ಉದಾಹರಣೆ ಕೊಟ್ಟು ಮಾತು ಮುಗಿಸ್ಬಿಡ್ತೇನೆ. ಅಲ್ಲಿ ಅವನ ಕೆಲಸ ಚರ್ಮ ಪಾದರಕ್ಷೆ ಮಾಡು, ಅವನ ಚರ್ಮನ ಉಳಿಯಲ್ಲಿ ಅದನ್ನು ಕತ್ತರಿಸುವ ಕೆಲಸ ಮಾಡ್ತೇವೆ. ಅದನ್ನು ಮಾಡುವಾಗ ಬೇರೆ ಯಾವ ಕಡೆಯೂ ಅವನಿಗೆ ದೃಷ್ಟಿ ಇರಲಿಲ್ಲ. ಒಂದ್ಸಾರಿ ಭಗವಂತನೇ ಬರ್ತಾನಂತೆ, ಮೋಕ್ಷ ಕೊಡ್ಗೆ ಇಷ್ಟೊಂದು ನಿಷ್ಠೆ ಇದೆ ಕಾಯಕದಲ್ಲಿ ಅಂತ ಹೇಳಿ ಆ ಪರಮೇಶ್ವರ ಬಂದು ಬಿಟ್ಟಾನಂತೆ. ಅವನು ಆ ಚರ್ಮ ಪಾದರಕ್ಷೆ ಮಾಡುವಂತ ಜಾಗ ಎಷ್ಟೊತ್ತು ಬಂದು ನಿಂತರೂ ಅವನ ನೆರಳು ಬಿದ್ದರೂ ಕೂಡ ಇವನು ಕಂಡಕ್ಕೆ ನೋಡಲಿಲ್ಲ ಯಾರು ಆ ಮಾತಾಡೋದು. ಆಮೇಲೆ ಒಂದು ಸ್ವಲ್ಪ ಹತ್ತಿರ ತೀರ ಬಂದಾಗ ಇವ್ನು ಎಷ್ಟೊತ್ತು ಮಾತಾಡ್ತಿದ್ರು ಅಂತೀರ, ಅವನೇ ಪರಮೇಶ್ವರ ಅಲ್ವೇ ದೇವ್ರ ತಾನೆ, ಎಲ್ಲಿ ಬೇಕಾದ್ರೆ ಪ್ರತ್ಯಕ್ಷ ಆಗ್ಬಾರ್ದು.
उर्म कड़ी आ उदेल का स्वरस्य उलिया मन प्रत्यक्ष आता अट्टे चुच्च उलिया मन प्रत्यक्ष परमेश्वर कंडु अट्टे चुच्च मल मन उलिया मन का हेतने अट्टे चुच्च उलिया मन प्रत्यक्ष परमेश्वर कंडु इतले कैया बंदे पुत्तिन चीरव गोत्ताडुवन मुंदे अंत मोक्ष को मुक्ति को भक्तर ठावी हम मुक्ति मुक्ति तपारे मुक्ति तपस्वर प्रार्थना देवरे मुक्ति को मुक्ति मुक्ति बेड नायकवे देवर कायक तृप्ति मुक्ति वर्क वर्शिप वर्क इज गॉड हिमसेल्फ ಕೆಲಸವೇ ದೇವರನ್ನು ಅಂತ ಅಲ್ಥ ಎತ್ತರಕ್ಕೆ ಹೋಗಿದ್ದಾರೆ ಈ ಜನ ಇದು ಇಡೀ ಜಗತ್ತಿಗೆ ಬರಬೇಕಾದ್ದು ಈ ಡಿಗ್ನಿಟಿ ಆಫ್ ಲೇಬರ್ ದುಡಿದೇ ತಿನ್ನಬೇಕು ಅನ್ನುವಂಥದ್ದು ಹಾಗೆ ದುಡಿದದ್ದನ್ನ ಇರದವರನ್ನು ಹಂಚಿ ತಿನ್ನಬೇಕು ಅನ್ನೋದು ದಾಸೋಹ ಅನ್ನುವಂಥ ಒಂದು ಫಿಲಾಸಫಿಯನ್ನ ಶರಣರು ಹೇಳಿದ್ರು ಇನ್ನೇನು ಮುಕ್ತಾಯಕ್ಕೆ ಮುನ್ನ ಇವತ್ತು ನಾವು ಯಾವುದರಿಂದ ನರಳ್ತಾ ಇದ್ದೀವಿ ಯಾಕೆ ನಮಗೆ ಈ ಶರಣರ अथवा दासर अथवा जनपद फिलासफी बेगे अंदर इवत ना नवग्रह अंतर नम शास्त्र पुराण नवग्रह शनि सोम शुक्र ग्रह गुरु बुध मंगल अल ना ना अनुभवस्त नवग्रह निम्ते व्यक्ति चारित्र दारिद्र्य इंडिजेंस ऑफ इंडिविजुअल क्यारक्टर नम नवग्रह हण अधिकार हुच्चु मैडनेस ऑफ मनी एंड पावर मूरने मदांधते मतिभ्रमण सेनेटिसिज्म इन रिलिजियोसिटी नाल्कने प्रकृति संपत्ति दुर्बलिके मिसयूज ऑफ नेचुरल रिसोर्सेस ऐदने धर्म गुरु वैभव पॉम्प ऑफ रिलिजियस लीडर्स पल्लक्की मेरवणिगे किरीट वैभव राजूल धर्मगुरु वैभव आमेले राजकीय अनायकत्व अनार्की पॉलिटिकल सिस्टम आमेले बुद्धिजीवी वितरणवाद हिपोक्रेसी बिटरी आमेले जागतिकरण जूजु आमेले गैंबलिंग ऑफ ग्लोबलाइजेशन इन्नोंदु आध्यात्मिक बड़तन पावर्टी ऑफ स्पिरिचुअलिटी ग्रह इवत्ती जगत का बिगड़े ना होम हवन अथवा शांति आराधने आगे कॉमन सेन्स बे कॉमन सेन्स सामान्य प्रज्ञ इंत सामान्य प्रज्ञा जागृति है आ हनरने शतमान आंदोलन आम अध्यक्ष मेसरने विजय नाने नोड़ समाधान ಕನ್ನಡ ಬಳಗ ಯಾವುದೇ ವರ್ಗಕ್ಕೆ ಸೇರಿದಂತಹವೆಲ್ಲ ಕನ್ನಡ ಎಲ್ಲ ಕನ್ನಡ ಬಂಧುಗಳು ಕೂಡ ಒಂದು ವೇದಿಕೆ ಮೇಲೆ ಸೇರತಕ್ಕಂತ ಒಂದು ಸಾಂಸ್ಕೃತಿಕ ವೇದಿಕೆ ಇಟ್ ಇಸ್ ಓಪನ್ ಕಲ್ಚರಲ್ ಫೋರಂ ಇದರೆಲ್ಲರಿಗೂ ಓಪನ್ ಟು ಆಲ್ ಪ್ರೀತಿಯಿಂದ ಬರಬೇಕು
ಇದು ಬಹಳ ಮುಖ್ಯವಾದಂತದ್ದು. ಹಾಗೆ ಇವತ್ತು ಯಾವುದೇ ಸಾಹಿತ್ಯವನ್ನು ಮುಕ್ತ ದೃಷ್ಟಿಯಿಂದ ನೋಡಬೇಕು ಅನ್ನುವಂಥದ್ದು. ಯಾವುದೇ ಪೂರ್ವಗ್ರಹ ಪೀಡೆ ಇರಬಾರ್ದು. ಯಾವುದೇ ಸಾಹಿತ್ಯ ನೋಡುವಾಗ ಆ ವ್ಯಕ್ತಿಯ ಬಗ್ಗೆ ಆಗಲಿ ಆ ಸಾಹಿತ್ಯದ ಬಗ್ಗೆ ಆಗಲಿ ಪೂರ್ವಗ್ರಹ ಪೀಡೆ ಅದು ಅಂತ ಒಂದು ಪ್ರಿಜುಡಿಸ್ ಆಗಿ ನೋಡಿಬಿಟ್ರೆ ನಮಗೆ ಅದು ವಸ್ತುಸ್ಥಿತಿ ಸತ್ಯ ಗೊತ್ತಾಗುತ್ತೆ, ಸತ್ಯ ಮರೆಮಾಚಿ ಹೋಗಿಬಿಡ್ತದೆ. ಅದರಿಂದ ನಮಗೆ ಇಷ್ಟು ತಿಳ್ಕೋಬೇಕು, ಶ್ರಮಪಟ್ಟು ದುಡಿಯಬೇಕು, ದುಡಿದದ್ದನ್ನು ಹಂಚಬೇಕು, ಬಿಡುವಾದ ಒಳ್ಳೆಯ ಚಿಂತನೆ ಮಾಡಿ. ಇವು ಮೂರೇ ಮುಖ್ಯವಾದ, ಒಂದು ಕಾಯೋಗ, ಮತ್ತೊಂದು ದಾಸೋಹ, ಮತ್ತೊಂದು ಅನುಭವ ಚಿಂತನೆ. ಈ ಮೂರಿಂದ ನಾವು ನೆಮ್ಮದಿ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಕೊನೆಯ ಮಾತು, ನಮ್ಮ ಇವತ್ತು ಒಂದು ವೇಳೆ ಇವತ್ತು ನಡೀತಕ್ಕಂಥ ನಮ್ಮ ಸುತ್ತಮುತ್ತ ನಡೆಯುವಂತಹ ಅವ್ಯವಹಾರಗಳು, ಅಸಂಬದ್ಧತೆಗಳು, ಅಕ್ರಮಗಳು, ಈ ಬೆದರಿಕೆಗಳು, ಇವನ್ನೆಲ್ಲ ಇವತ್ತು ನಾವು ಸುಮ್ಮನೆ ಹೀಗೆ ಮೌನವಾಗಿ ಮೂಕ ಸಾಕ್ಷಿಯಾಗಿ ಹೋಗೋದೆ, ಎಲ್ಲರೂ ಜಾಗೃತರಾಗಿದ್ದ ವಿರುದ್ಧ ಒಂದು ದನಿ ಎತ್ತುವಂತಹ ಕೆಲಸ ಮಾಡಬೇಕೆ ಅನ್ನೋದನ್ನ ನಾವೆಲ್ಲ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದ್ ವೇಳೆ ಇವತ್ತಾಗುವಂತಹ ಅನ್ಯಾಯಕ್ಕೆಲ್ಲ ಸುಮ್ಮನೆ ಇಟ್ಟುಬಿಟ್ರೆ ಇದಕ್ಕೆ ನಾವು ಒಗ್ಗಿಕೊಂಡು ಹೋಗ್ಬಿಡುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಫ್ರಾನ್ಸಿನ ಕ್ರಾಂತಿಯ ಸಂದರ್ಭದಲ್ಲಿ ಬಾಸ್ಟಿನ್ ಸೆರೆಮನಿಯಲ್ಲಿ 5,000 ಜನ ಸೆರೆಯಾಡಿಬಿಟ್ಟಿದ್ರು. ಅವರು 50-60 ವರ್ಷಗಳಿಂದ ಅವರು ಅಲ್ಲಿ ಜೈಲಿನಲ್ಲಿ ಅರೆಸ್ಟ್ ಮಾಡಿದ್ರು. ಅವರನ್ನು 50-60 ವರ್ಷದಿಂದ ಜೈಲಿನಲ್ಲಿದ್ದರು. ಎಷ್ಟೋ ಜನ ಮುದುಕರ 80-90 ವರ್ಷ ಆಗಿತ್ತು ಅವ್ರು ಜೈಲು ಸೇರಿ. ಆಗ ಈ ಸ್ವಾತಂತ್ರ್ಯ ಹೋರಾಟಗಾರರು ಫ್ರಾನ್ಸಿನ ಕ್ರಾಂತಿ ನಡೆದಾಗ ಆ ಜೈಲಿನ ಬೀಗ ಹೊಡೆದು ಅವ್ರನ್ನೆಲ್ಲ ಹೊರಗಡೆ ಎಳೀತಾರೆ. ಅವರಿಗೆ ದಿಗ್ಭ್ರಮೆ ಆಗಿಬಿಡ್ತದೆ, ಏನ್ ನಮ್ಮನ್ನ ಯಾಕೆ ನಾವು ಕತ್ಲೆ ಕೋಣೆಯಲ್ಲಿ ಇದ್ದು ಆ ಸೂರ್ಯನ ಬೆಳಕು ಕೂಡ ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ನಾನು ಹೇಗೋ ಇದ್ದು ಅಂತೇಳಿ. ಇಲ್ಲ ಇಲ್ಲ, ನೀವು ನಮ್ಮ ದೇಶಕ್ಕೆ ನಾವು ಸ್ವಾತಂತ್ರ್ಯ ತಗೋಬೇಕು, ನೀವೆಲ್ಲ ಹೊರಗಡೆ ಹೋಗ್ಬೇಕು. ನಾವು ಹೊರಗಡೆ ಹೋಗುವುದೆಲ್ಲಿಗೆ, ನಮ್ಗೆ ಹೋದ್ರೆ ಯಾರು ಕೆಲಸ ಕೊಡ್ತಾರೆ? ಕೆಲಸ ಕೊಟ್ಟರು ಈ ವಯಸ್ಸಿನಲ್ಲಿ ನಾವು ಮಾಡೋದು ಹೇಗೆ? ನಾವು ಬಂದ್ರು ನಮ್ಮ ಮನೆಗಳು ಇದಾವೋ ಇಲ್ಲೋ ಗೊತ್ತಿಲ್ಲ, ಯಾರು ವಶ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ನಮ್ಮ ಸ್ನೇಹಿತರು ನಮ್ಮನ್ನು ಗುರುತಿಸ್ತಾರೋ ಇಲ್ಲೂ ಗೊತ್ತಿಲ್ಲ, ನಾವು ಅವ್ರನ್ನ ಗುರುತಿಸ್ತಿರ್ಲೂ ಗೊತ್ತಿಲ್ಲ. ನಮ್ಮನ್ನ ಯಾಕೆ ಹೊರಗಡೆ, ನಮ್ಗೆ ಯಾವ ಸ್ವಾತಂತ್ರ್ಯ ಬೇಡ, ಸುಮ್ಮನೆ ನಮ್ಮಷ್ಟು ನಾವು ಬಿಟ್ಬಿಡಿ. ಯಾಕೆಂದ್ರೆ ಅದು ಆ ಕರ್ತರಿಗೆ ಹೋಗಿ ಹೋಗಿರ್ತಾರೆ ಅಷ್ಟೇ. ಇನ್ನೂ ಸ್ವಾರಸ್ಯ ಅಂದ್ರೆ ಅವ್ರು ಹೋದ್ಮೇಲೆ ಸಾಯಂಕಾಲ ಎಲ್ಲ ವಾಪಸ್ ಜೈಲಲ್ಲೇ ಬರ್ತಾರೆ. ಅವ್ರಿಗೆ ಜೈಲ್ ಬಿಚ್ಚಿ ಅವರೇ ಕತ್ತರಿಸಿ ಆ ಸರಪಳಿ ಎಲ್ಲ ಕತ್ತರಿಸಿ ಕಳಿಸಿರ್ತಾರೆ, ಮತ್ತೆ ಬರ್ತಾರೆ. ಬಂದು ನಮ್ಗೆ ಅನ್ನ ಕೊಡಿ, ಊಟ ಕೊಡಿ ಅಂತಾರೆ. ಇಲ್ಲಿ ಕೆಲವರು ನಿಮ್ಮ ಜೈಲ್ ಅನ್ನು ವಾಪಸ್ ಕೊಡಿ, ಅವಿಲ್ದೇ ನಮಗೆ ನಿದ್ದೆ ಬರೋದಿಲ್ಲ. ನಾವು 30-40 ವರ್ಷದ ಜೈಲ್ ಜೊತೆಯಲ್ಲಿ ನಿದ್ದೆ ಮಾಡಿದ್ದೇವೆ, ನಮ್ಮ ದಯವಿಟ್ಟು ವಾಪಸ್ ಕೊಡಿ ಅಂತ. ಅಂದ್ರೆ ನಾವು ಬಂಧನದಲ್ಲೇ ಇರ್ತೀವಿ ಅಂತಾರೆ. ಒಂದು ವೇಳೆ ನಾವು ಇಂಥ ಅನಿಷ್ಟಗಳಿಗೆ ಹೋಗಿ ಹೋದ್ರೆ, ಈ ಪಾಪಕ್ಕೆ ಹೋಗಿ ಹೋದ್ರೆ, ಈ ನೈತಿಕ ಅಧಃಪತನಕ್ಕೆ ಹೋಗಿ ಹೋದ್ರೆ, ನಮ್ಮ ಬದುಕೇನಾಗ್ಬೋದು ಮಾಡಿ. ನಮಗೆ ಆಮೇಲೆ ಒಳ್ಳೆಯದು ಬೇಕಾಗೋದಿಲ್ಲ. ವಕ್ರಕ್ಕೆ ಹೋಗಿ ಹೋದ್ರೆ ಸೌಂದರ್ಯವನ್ನು ಎಲ್ಲಿ ಪ್ರೀತಿಸ್ತಾನ? ಅರುಚಿಗೆ ಹೊಂದಿ ಹೋದ್ರೆ ರುಚಿಯನ್ನು ಹೇಗೆ ಪ್ರೀತಿಸ್ತಾನ? ಸುಳ್ಳಿಗೆ ಹೊಂದಿಕೊಂಡ್ರೆ ಸತ್ಯವನ್ನು ಹೇಗೆ ಪ್ರೀತಿಸ್ತಾನೆ? ಅಸಭ್ಯತೆಗೆ ಹೊಂದಿಕೊಂಡ್ರೆ ಸಭ್ಯತೆಯನ್ನು ಹೇಗೆ ಪ್ರೀತಿಸ್ತಾನೆ? ಈ ದೃಷ್ಟಿಯಿಂದ ಅವರು ನಾವು ಅದಕ್ಕೆ ಒಗ್ಗಿ ಹೋಗಬಹುದಾದ್ರಿಂದ ನಾವೆಲ್ಲರೂ ಕೂಡ ಇವತ್ತಿನ ಪರಿಸರ ಬಗ್ಗೆ ನೋಡಿ. ನಾವೇನು ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ವಿಚಿತ್ರ, ಎಲ್ಲರೂ ಅಂತಾರೆ ಏನು ಬದುಕು ಶಾಶ್ವತನಪ್ಪ, ಎಂದೋ ಒಂದು ದಿವಸ ಹೋಗ್ತೀರ, ಇದೇನು ಬದುಕು ಶಾಶ್ವತವೇ ಅಂತೇವೆ ನಾವು. ಆದರೆ ಎಲ್ಲರೂ ಏನೇನು ಬೇಕೋ ಅದಷ್ಟು ಇರಬೇಕಂತ ಬಯಸ್ತೇವೆ. ಇದು ವಿಚಿತ್ರ ಮನುಷ್ಯನ ಸ್ವಭಾವ. ಆದರೆ ನಾವು ಹೋಗೋದ್ರೊಳಗೆ ಇರುವಾಗ ಹೇಗಿರ್ಬೇಕು ಅಂತ ಪ್ರಶ್ನೆ. ನಮ್ಮ ಹಳ್ಳಿ ಅಂತ ಹೇಳ್ತಾರೆ, ಜನಪದ ಗೀತೆಗಳನ್ನ ಹಾಡಿದ್ರೆ ಚಂದ. ನಾನೊಂದು ಕಾಲದಲ್ಲಿ ಹಾಡ್ತಾ ಇದ್ದೆ, ಈಗ ನನಗೆ ಹಾಡೋದೆಲ್ಲ ಹೋಗ್ಬಿಟ್ಟಿದೆ. ಆದ್ರೆ ಆ ಒಂದು ಆಕೆ ಬೀಸ್ವಾಗಿ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನೋಡಲೋಗನ ಬನ್ನೀರೆ ಯಾರಕ್ಕೆ ಚಳಿಮೆಣೆಯ ಕೆಂಪಮ್ಮನ, ನೋಡಲೋಗನ ಬನ್ನೀರೆ ನೋಡಲೋಗನ ಬನ್ನೀರೆ. ಬೀಸ್ವಾಗಿ ಹೇಳ್ತಾಳೆ, ಹಾಗೊಂದು ಹೇಳ್ತಾಳೆ, ನೋಗದಾಗ ಇರುವಾಗ ಬೇಕಾಗಿ ಇರಬೇಕು ಸಾಕಾಗಿ ಶಿವನ ಸದರಿ, ಲೋಕದಾಗ ಇರುವಾಗ ಬೇಕಾಗಿ ಇರಬೇಕು ಸಾಕಾಗಿ ಶಿವನ ಸದರಿಗೆ,
ಸಾಕಾಗಿ ಶಿವನ ಸದನಿಗೆ ಹೋಗುವಾಗ ನಾಲ್ಕು ಜನರ ಬೇಗ ಕಳಿಸಾಕ ಲೋಕನಾಗಿರುವಾಗ ಬೇಕಾಗಿರ್ಬೇಕು ಸಾಕಾಗಿ ಹೋಗುವಾಗ ನಾಲ್ಕು ಜನ ಇರಬೇಕು ಕಳಿಸಾಕ ಅಂತ ಹೇಳಿದ್ರು ಒಂದು ನಾಲ್ಕು ಜನ ಇರ್ಬೇಕಂತೆ ಯೋ ಪುಣ್ಯಾತ್ಮ ಹೋಗ್ನಲ್ಲಪ್ಪ ಅಂತ ಹೇಳಲಿಕ್ಕೆ ಅದು ಕೊಡಗಿರ್ಬೇಕು ಎಂಥ ಮಾತು ಯಾವುದೋ ಮುನ್ಸಿಪಾಲಿಟಿ ಬ್ಯಾನ್ ಹೇಳ್ಕೊಂಡು ಹೋಗೋದಲ್ಲ ಅಲ್ಲಿ ಮಣ್ಣಿನವರಿಗೆ ನಾನು ಕಳಿಸೋಕೆ ಇರ್ಬೇಕು ಮಾಡಿಸ್ತೇನ ಇದು ಜನಪ್ರೀತಿ ಅನ್ನುವಂತಹ ಮಾತು ಹಾಗೆ ನಿಮಗೆ ಇವನು ರಷ್ಯಾ ದೇಶದ ಕವಿ ಶಾಲಿ ಒಂದು ಮಾತು ಹೇಳ್ತಾರೆ ಬಹಳ ದೊಡ್ಡ ಕವಿ ಅವರು ಅವ್ರು ಹೇಳ್ತಾನೆ ನೀನು ಈ ಜಗತ್ತಿಗೆ ಬರುವಾಗ ಅಳುತ್ತಾ ಬಂದೆ ನೀನು ಈ ಜಗತ್ತಿಗೆ ಬರುವಾಗ ಅಳುತ್ತಾ ಬಂದೆ ಜಗತ್ತೆಲ್ಲ ನಗುತ್ತಾ ಇತ್ತು ಆದರೆ ನೀನು ಜಗತ್ತಲ್ಲಿ ಬಿಟ್ಟು ಹೋಗುವಾಗ ನಗುತ್ತಾ ಹೋಗು ಜಗತ್ತೆಲ್ಲ ಅಳುತ್ತಾ ಇರಲಿ ಯಾವ ಮಕ್ಕಳು ಹೊಟ್ಟೆ ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ನಗ್ತಾ ಬರುತ್ತಲ್ಲ ಅಳ್ತಾನೆ ಬರ್ತಾ ಅಳ್ತಾ ಬಂದು ಅದು ಜೀವಂತವಾಗಿದೆ ಅಂತ ಅರ್ಥ ಅಳ್ತಾನೆ ಬರ್ತಾ ಅದೇ ಆರೋಗ್ಯವಂತ ಮಗು ಆದ್ರೆ ಹೋಗುವಾಗ ಮಗು ಹುಟ್ಟದಂತ ನಾವೆಲ್ಲ ನನಗೆ ಸಂತೋಷ ಪಡ್ತೀವಿ ಜಗತ್ತೆಲ್ಲ ನಗುತ್ತಾ ಇತ್ತು ಆದ್ರೆ ನೀನು ಹೋಗುವಾಗ ನಗುತ್ತಾ ಹೋಗು ಜಗತ್ತೆಲ್ಲ ಅಳುತ್ತಾ ಇರು ಅಯ್ಯೋ ಪುಣ್ಯಾತ್ಮ ಹೋಗಲಪ್ಪ ಅಂತ ಜಗತ್ತು ಅಳುತ್ತಾ ಇರು ಅಂತಹ ಬದುಕು ಲೋಕಕ್ಕೆ ಹೇಳ್ತಾರೆ ಲೋಕದಾಗಿ ಇರುವಾಗ ಬೇಕಾಗಿ ಬರುತ್ತೆ ನಾಲ್ಕು ಜನಕ್ಕೆ ಬೇಕಾಗಿ ಬರುತ್ತೆ ಇದು ಬಹಳ ಮುಖ್ಯವಾದ ಹಾಗೆ ಬೇಕಾಗಿ ಬದುಕಿದ್ರಂತಲೇ ನಾವು ಇವತ್ತು ಬುದ್ಧನಂತಹ ಮಹಾವೀರನಂತಹ ಯೇಸು ಕ್ರಿಸ್ತನಂತಹ ಮಹಮ್ಮದ್ ಪೈಗಂಬರಂತಹ ಜರಾಕೃಷ್ಣನಂತಹ ಬಸವಾದಿ ಶರಣರಂತಹ ಸೂಫಿಗಳಂತಹ ಸಂತರಂತಹ ಶಂಕರಾಚಾರ್ಯ ರಾಮಾನುಜ ಮಧ್ವಾಚಾರ್ಯರಂತಹ ಕನಕ ಪುರಂದರದಾಸರಂತಹ ಕಬೀರ ಸರ್ವಜ್ಞರಂತಹ ನಾನಕರಂತಹ ಇಂತಹ ಅನೇಕ ತತ್ವಜ್ಞಾನಿಗಳನ್ನ ಇವತ್ತು ಕೂಡ ನಾವು ಜ್ಞಾಪಿಸ್ಕೊಳ್ತೀವಿ ತಿರುವಳ್ಳಿಯವರಂತಹ ಇಂತಹ ಅನೇಕರು ಅವರು ಬಿಟ್ಟು ಹೋಗಿರುವಂತಹ ಸಾಹಿತ್ಯ ಇವತ್ತು ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಹೀಗೆ ನಾವು ಹೋದ ಮೇಲೂ ಕೂಡ ಒಂದು ನಾನು ಅಮೇರಿಕಾಗೆ ಹೋದಾಗ ಒಂದು ನಮ್ಮ ಅರಸೀಕೆರೆ ಒಂದು ಮನೆ ಅವ್ರ ಮನೆಯಲ್ಲಿ ಉಳಿದಿದೆ ಅವರೊಂದು ಒಂದು ಪುಸ್ತಕ ಕೊಟ್ರು ನನಗೆ ಅದು ಏನೋ ಹೆಸರು ನನಗೆ ನೆನಪಾಗ್ತಾ ಇಲ್ಲ ಅದು ವಿಸ್ಡಮ್ ಆಫ್ ದ ಏಜಸ್ ಅಂತ ಹೇಳಿ ವಿಸ್ಡಮ್ ಸುಮಾರು ಕ್ರಿಸ್ತಪೂರ್ವ ಪೈಥಾಗರಸ್ನಿಂದ ಹಿಡಿದು ಮದರ್ ಥೆರೇಸಾವರೆಗೆ ಜಗತ್ತಿನ 60 ರಾಷ್ಟ್ರ ದೇಶದ ದಾರ್ಶನಿಕರನ್ನ ಕುರಿತು ಬರೆದಿದ್ದಾರೆ ಅದರ ಆರಂಭದಲ್ಲಿ ಒಂದು ಲೈನ್ ಒಂದು ಎರಡು ಲೈನ್ ಇದೆ ಅದು ಜಲಾಲುದ್ದೀನ್ ರೂಮಿ ಅಂತ ಹೇಳಿ ಒಬ್ಬ ಸಂತ ಬರೀತಾನೆ ಅವನು ಏನು ಬರೀತಾನೆ ಅಂದ್ರೆ ವೆನ್ ಯು ಆರ್ ಡೆಡ್ ಸರ್ಚ್ ಫಾರ್ ಯುವರ್ ಪ್ಲೇಸ್ ಆಫ್ ಪೀಸ್ ನಾಟ್ ಇನ್ ದಿ ಲ್ಯಾಂಡ್ ಬಟ್ ಇನ್ ದಿ ಹಾರ್ಟ್ಸ್ ಆಫ್ ಪೀಪಲ್ ಅಂತ ನೀನು ಸತ್ತಾಗ ನಿನ್ನ ಶಾಂತಿಯ ಸ್ಥಳವನ್ನ ಈ ನೆಲದ ಮೇಲೆ ಹುಡುಕಬೇಡ ಜನರ ಹೃದಯದಲ್ಲಿ ಹುಡುಕಂತ ಎಂಥ ಮಾತು ಹೀಗೆ ನಾವು ಜನಗಳ ಹೃದಯವನ್ನ ಸೇರುವಂತಹದ್ದು ಆಗಬೇಕು ಅಂತ ಹೇಳಿ ಭಾವಿಸಿ ಇವತ್ತು ವಚನ ಸಾಹಿತ್ಯ ಇಡೀ ಸಾಹಿತ್ಯ ಹೇಳುವಂತ ಮೌಲ್ಯ ಅಂದ್ರೆ ಇದೆ ಇದನ್ನೇ ಮೌಲ್ಯ ಅನ್ನುವಂತಹ ಮಾತು ವ್ಯಾಲ್ಯೂಸ್ ಅನ್ನುವಂತಹ ಮಾತು ಇವತ್ತು ಸಿಂಗಾಪುರದ ಅಂಗಳದಲ್ಲಿರ್ತಕ್ಕಂತಹ ಕನ್ನಡ ಬಂಧುಗಳೇ ನೀವು ಊರು ಬಿಟ್ಟು ದೂರ ಇದ್ರೂ ನಿಮ್ಮ ದಾರಿ ನೇರವಾಗಿರಲಿ ಇದು ನನ್ನ ಹಾರೈ ನೀವು ಹುಟ್ಟಿ ಬೆಳೆದಂತಹ ತಾಯ್ನಾಡಿಗೆ ಒಳ್ಳೆ ಹೆಸರು ತರುವುದು ಅಷ್ಟೇ ಇಲ್ಲ ನೀವಿರ್ತಕ್ಕಂಥ ಸಿಂಗಾಪುರ್ಗೂ ಮಂಗಳವನ್ನು ಉಂಟು ಮಾಡಿ ಯಾಕೆ ನಾವು ಇಲ್ಲಿ ಇದ್ದೀವಿ ಆದ್ದರಿಂದ ಅದು ನಮ್ಮ ಕರ್ತವ್ಯ ಹೌದು ನಾನು ಮೊದಲೇ ಹೇಳಿದೆ ನಾವು ಇರ್ತೀವೋ ಹೋಗ್ತೀವೋ ಅನ್ಬಿಟ್ಟಿವಲ್ಲ ನಮ್ಮ ಸಿದ್ಧಿ ಪುರಾಣಕ್ಕೆ ಹೆಸರು ನೀವು ಕೇಳಿರು ಬಹಳ ಜನ ಮಹಾ ದೊಡ್ಡ ಕವಿ ಅವ್ರೊಂದು ವಚನ ಇದೆ ನಮ್ಮ ಬದುಕು ಹೇಗಾಗುತ್ತೆ ಅಂತ ಹೇಳಿ ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು ಯೌವನ ಹೆಣ್ಣು ಹೆಣ್ಣು ಎಂದಿತ್ತು ವಾರ್ಧಕ್ಯ ಹೊಣ್ಣು ಹೊಣ್ಣು ಎಂದಿತ್ತು ಮುಪ್ಪು ಮಣ್ಣು ಮಣ್ಣು ಎಂದಿತ್ತು ಇವಿಷ್ಟು ಸ್ಟೇಜಸ್ ನಮ್ಮ ಲೈಫ್ ಮಕ್ಕಳೇನ್ ಕೇಳ್ತಾರ ಹಣ್ಣು ಕೇಳ್ತಾರ ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು ಯೌವನ ಆದ್ಮೇಲೆ ಹುಡುಗ ವಯಸ್ಸಿಗೆ ಬಂದ್ರೆ ಹೆಣ್ಣು ಹೆಣ್ಣು ಎಂತ ಇನ್ನು ಸ್ವಲ್ಪ ವಯಸ್ಸು ಹೋದ್ಮೇಲೆ ಹಣ ಮಾಡಬೇಕು ಮನೆ ಮಾಡಬೇಕು ಆಸ್ತಿ ಮಾಡಬೇಕು ಹೊನ್ನು ಹೊನ್ನು ಅಂತ ಇನ್ನು ನಮ್ಮ ಹಾಗೆ ಮುಪ್ಪು ಬಂತಂದ್ರೆ
ಸಾಕಪ್ಪ ದೇವ್ರೆ ಸಾಕು ಮಾಡು ಮುಪ್ಪು ಮಣ್ಣು ಮಣ್ಣು ಎಂದಿತ್ತು. ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು. ಯೌವನ ಹೆಣ್ಣು ಹೆಣ್ಣು ಎಂದಿತ್ತು. ವಾರ್ಧಕ್ಯ ಹುಣ್ಣು ಹುಣ್ಣು ಎಂದಿತ್ತು. ಮುಪ್ಪು ಮಣ್ಣು ಮಣ್ಣು ಎಂದಿತ್ತು. ಇದುವರೆಗೆ ನೀ ತುಳಿದೆ ಮಣ್ಣನ್ನು, ಇನ್ನೇನು ಆ ಮಣ್ಣು ತುಳಿಯಲಿದೆ ನಿನ್ನ. ಇದುವರೆಗೆ ನಾವು ಮಣ್ಣು ತುಳಿದು ಅಡ್ಡಾಡಿಬಿಟ್ಟೆ, ಆ ಮಣ್ಣು ನಮ್ಮನ್ನ ತುಳಿದು ಹಾಕಿಬಿಡುತ್ತೆ, ಮಣ್ಣಲ್ಲಿ ನಾವು ಸೇರಿ ಹೋಗ್ತೀವಿ. ಅದರಿಂದ ಈ ಬದುಕಿನ ಈ ಅಶಾಶ್ವತೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಸಾರ್ಥಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಗಮನ ಇರಬೇಕು ಅಂತ ಹೇಳಿ ಅಂದು ಇವತ್ತು ನಮ್ಮ ಕನ್ನಡ ಈ ಸಿಂಗಾಪುರದ ಕನ್ನಡ ಸಂಘದವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿ ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಬೇರೆ ಬೇರೆ ಕಡೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದುಂಟು. ನಾನು ಅಮೆರಿಕಾ ಹೋದಾಗ ಕೂಡ ಅಲ್ಲಿ ಎಲ್ಲ ಕನ್ನಡ ಸಂಘಗಳಿಗೂ ಅಲ್ಲಿಗೂ ನಾನು ಹೋಗಿ ಆ ಪರಿಷತ್ತಿನೊಡನೆ ಅವರ ಸಂಬಂಧವನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಇವತ್ತು ಇಲ್ಲಿ ಇಷ್ಟೊಂದು ಜನ ಪ್ರೀತಿಯಿಂದ ಸೇರಿದ್ರೆ ತುಂಬ ಸಂತೋಷ. ನಮ್ಮ ಕನ್ನಡ ಬಳಗದ ಕನ್ನಡ ಅಧ್ಯಕ್ಷರು ಹೇಳ್ತಾ ಇದ್ರು ಸುಮಾರು 4,000+ ಕನ್ನಡಿಗರು ಇದ್ದಾರೆ ಅಂತ ಹೇಳಿ 3,000-4,000 ಜನ ಸಹಜವಾಗಿ ಅಭಿಮಾನದ ಮಾತು. ಇಲ್ಲಿಗೆ ನೀವು ಆ ನೆರದ ಋಣ ತೀರಿಸೋದು ಮತ್ತೆ ತೌರಿನ ಸಂಬಂಧವನ್ನು ನಿರಂತರವಾಗಿ ಇಟ್ಕೊಂಡು ಇವೆರಡೂ ಕೂಡ ಮುಖ್ಯ ಅಂತ ಹೇಳಿ ನನ್ನನ್ನು ಕರೆಸಿ ನನ್ನ ಬಗ್ಗೆ ಅಭಿಮಾನಕ್ಕಾಗಿ ನೀವು ಇದುವರೆಗೆ ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸಂವಾದ ಪ್ರಶ್ನೋತ್ತರ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಈ ಪರೀಕ್ಷೆ ಮುಗಿಸಿ ಬಂದಂತ ಮಗನಿಗೆ ತಂದೆ ಕೇಳ್ತಾನೆ, ಏನಪ್ಪ ಕ್ವಶನ್ ಪೇಪರ್ ಹೇಗಿತ್ತು, ಸುಲಭ ಆಗಿತ್ತು ಕಷ್ಟವಾಗಿತ್ತು ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ಮಕ್ಕಳನ್ನು ಕೇಳ್ತಾನೆ. ಈ ಹುಡುಗ ಹೇಳ್ತಾನೆ, ಕ್ವಶನ್ ಪೇಪರ್ ಏನೋ ಸುಲಭವಾಗಿತ್ತು ಆದರೆ ಉತ್ತರ ಬರೆಯೋದೇ ಕಷ್ಟ ಆಗಿತ್ತು, ಆನ್ಸರಿಂಗ್ ಬಹಳ ಕಷ್ಟ ಆಗಿತ್ತು ಅಂತ. ಹಾಗೆ ಆ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಕೂಡ ಇದ್ದೆ. ಇಂದಿನ ಈ ವಚನಾಂಜಲಿಯ ಅಂಗವಾಗಿ ನೀವು ಏರ್ಪಡಿಸಿರ್ತಕ್ಕಂಥ ಈ ಸಂವಾದದಲ್ಲಿ ಅವರು ನನ್ನನ್ನು ಪ್ರಶ್ನೆ ಕೇಳ್ತಾರೆ, ಆ ಕೇಳಲಿಕ್ಕೆ ಅವರು ನಾನು ಉತ್ತರ ಕೊಡಬೇಕು. ಪ್ರಶ್ನೆಗಳಿಗೆ ತಕ್ಕ ಉತ್ತರ ಕೊಡುವುದು ವಿಶೇಷವಲ್ಲ, ಆದರೆ ಆ ಪ್ರಶ್ನೆಗಳಿಗೆ ಕೇಳೋದಿದೆಯಲ್ಲ ಅದು ವಿಶೇಷ. ಪ್ರಶ್ನೆ ಕೇಳುವನು ಉತ್ತರ ಕೊಡುವನಿಗಿಂತ ಹೆಚ್ಚು ಬುದ್ಧಿವಂತನಾಗಿರ್ತಾನೆ ಯಾವಾಗ, ಬಹಳ ಮುಖ್ಯ. ಆಗ್ತಿದ್ರೆ ಅವನು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಇಂಥ ಪ್ರಶ್ನೆ ಕೇಳಿ. ನನಗೆ ಮುಂಚೆ ಕಳಿಸಿದ್ದಾರೆ ಪ್ರಶ್ನೆಗಳನ್ನು, ಆ ಪ್ರಶ್ನೆ ನಿನ್ನೆ ತಾನೇ ನನ್ನ ಕೈಗೆ ಸಿಕ್ಕಿ. ಅವೆಲ್ಲ ಬಹಳ ಮೆಚೂರ್ ಕ್ವಶನ್ಸ್ ಅಂತೀವಿ ನಮಗೆ, ಪ್ರಬುದ್ಧವಾದಂತಹ ಪ್ರಶ್ನೆ, ಪ್ರಸ್ತುತವಾದಂತಹ ಪ್ರಶ್ನೆ, ಪ್ರಗಲ್ಭವಾದಂತಹ ಪ್ರಶ್ನೆ ಅಂತ ನಾನು ಭಾವಿಸಿದೆ. ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ಆದರೂ ನಾನು ನನ್ನ ಪರೀಕ್ಷೆಗೆ ನಮ್ಮ ವಸಂತ ಕುಲಕರ್ಣಿ ಅವರು ಪರೀಕ್ಷಕರು, ಕ್ವಶನ್ ಪೇಪರ್ ಸೆಟ್ ಮಾಡುವ ಟೀಚರು ಅವರೇ, ವ್ಯಾಲ್ಯೂಯೇಟರು ಅವರೇ. ಅವರು ನನಗೆ ಇಷ್ಟೇ ಕೇಳ್ತೀನಿ, 100-100 ಮಾರ್ಕ್ಸ್ ಕೊಡದಿದ್ರೆ ಪರವಾಗಿಲ್ಲ, 35 ಕೊಟ್ಟು ಪಾಸ್ ಮಾಡಿದ್ರೆ ಸರ್. ಸರ್